श्री गुरुभ्यो नमः हरिः ओम ओम ग्राम ग्रीम ग्रोम सह गुरुवे नमः ओम नमो भगवते वासुदेवाय ओम नमो नारायण नमस्कार वीक्षकरे वेलकम टू नक्षत्र नाडी इवत्तु बेक्किन विचार मातनाडोण बेक्कु बेक्कु हादोद्रे शकुन अपशकुन अंत हेळ्तक्कंत विचारदल्लि ನಮ್ಮ ಶಾಸ್ತ್ರ ಶಕುನಶಾಸ್ತ್ರದಲ್ಲಿ ಉಲ್ಲೇಖ ಏನಿದೆ ಅದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಶಕುನ ಶಾಸ್ತ್ರ ಸಾಮಾನ್ಯವಾಗಿ ಬೆಕ್ಕನ್ನ ಒಂದು ನೆಗೆಟಿವ್ ವುಮೆನ್, ಒಂದು ಅಪಶಕುನ ಅಂತ ಹೇಳ್ತಕ್ಕಂಥದ್ದೇ ಹೆಚ್ಚಾಗಿದೆ. ಆದರೆ ನಾನು ತಿಳ್ಕೊಂಡಿರತಕ್ಕಂಥ ಕೆಲವು ಹಳೆಯ ಪುಸ್ತಕಗಳು, ಹಳೆಯ ಒಂದು ಶಕುನಶಾಸ್ತ್ರದ ಗ್ರಂಥಗಳಲ್ಲಿ ಸ್ವಲ್ಪ ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದಾಗ, ಮೊದಲು ಬೆಕ್ಕಂತಕ್ಕಂಥದ್ದು ನಮ್ಮ ನವಗ್ರಹಗಳ ಅಡಿ ಬರ್ತಕ್ಕಂಥ ಒಂದು ಗ್ರಹ ಇದೆ. ಆ ಬೆಕ್ಕನ್ನ ರಾಹುವಿನ ಗ್ರಹಕ್ಕೆ ಜೋಡಿಸ್ತಾರೆ, ಅರ್ಥ ಮಾಡ್ಕೊಳ್ಳಿ. ರಾಹುವಿನ ಗ್ರಹಕ್ಕೆ ಬೆಕ್ಕನ್ನು ಜೋಡಿಸ್ತಾರೆ, ಅಂದ್ರೆ ಬೆಕ್ಕು ಒಂದ್ ರೀತಿ ರಾಹು ಇದ್ದಂಗೆ ಅಂತ ಲೆಕ್ಕ ತಗೋಬಹುದು ನಾವು. ಪ್ರಮುಖವಾಗಿ ರಾಹುವಿನ ವಿಚಾರ ನಾವು ತಗೊಂಡಾಗ ಪ್ರತಿಯೊಬ್ಬರಿಗೂ ಗೊತ್ತು ರಾಹು ಹೇಗೆ, ಚಲನೆ ಹೇಗೆ ಅಂತ. ಆ ಚಲನೆ ಮೇಲೆ ನಾವು ಎಲ್ಲರೂ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಬೆಕ್ಕು ಹಾದು ಹೋಗ್ತಕ್ಕಂತ ಒಂದು ವಿಚಾರನ ಬಹಳಷ್ಟು ಜನ ಬೆಕ್ಕು ಹೋಯ್ತು ಕೆಲಸ ಆಗಲ್ಲ, ಬೆಕ್ಕು ಅಡ್ಡ ಬಂತು ಅಂತ ಹೇಳ್ತಕ್ಕಂತ ವಿಚಾರ. ಆದ್ರೆ ನಾನು ತಿಳ್ಕೊಂಡಿರ್ತಕ್ಕಂತ ಕೆಲವು ವಿಚಾರಗಳನ್ನ ಇಲ್ಲಿ ಸ್ಪಷ್ಟಪಡಿಸ್ತೀನಿ. ಇದನ್ನ ನೀವು ಎಲ್ಲ ಕಡೆನೂ ಪ್ರಚಾರ ಮಾಡಿ, ಯಾಕಂದ್ರೆ ತಪ್ಪು ಸಂದೇಶ, ತಪ್ಪು ಮಾಹಿತಿ ಹೋಗ್ತಕ್ಕಂಥದ್ದೇ ಜಾಸ್ತಿ ಇದೆ. ವಿಶೇಷವಾಗಿ ಏನು ಅಂತಂದ್ರೆ, ಬೆಕ್ಕು ಅಡ್ಡ ಬಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಏನ್ ಹೇಳೋದು, ಕೆಲಸ ಕಾರ್ಯದಲ್ಲಿ ಸಮಸ್ಯೆ ಆಗೋದಿಲ್ಲ. ಆದ್ರೆ ನಾನು ತಿಳಿದ ಮಟ್ಟಿಗೆ ಓದಿರ್ತಕ್ಕಂಥದ್ದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇಲ್ಲಿ ಹಲವಾರು ದಿಕ್ಕುಗಳ ಬಗ್ಗೆ ಕೊಟ್ಟಿದ್ದಾರೆ, ಒಂದು 8-9 ವಿವಿಧವಾಗಿರ್ತಕ್ಕಂಥ ವಿಚಾರಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. 8-10 ಪಾಯಿಂಟ್ಸ್ ಇದೆ, ಅದರಲ್ಲಿ ನಾನು ಪ್ರಮುಖವಾಗಿ ಕೆಲವು ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ. ಎಲ್ಲಾ ಪಾಯಿಂಟ್ಸ್ ಹೇಳಕ್ ಹೋದ್ರೆ ಮತ್ತೆ ಏನ್ ಕನ್ಫ್ಯೂಸ್ ಆಗುತ್ತೆ. ಯಾವ ವ್ಯಕ್ತಿಗೆ ಬೆಕ್ಕು ತನ್ನ ಎಡಬದಿಯಿಂದ ಬಲಬದಿ ಹೋಗುತ್ತೋ ಹೋಗ್ತಕ್ಕಂಥ ಕಾರ್ಯದಲ್ಲಿ ಅಪಜಯ ಅಂತ ಕರೆದಿದ್ದಾರೆ. ಎಡಬದಿಯಿಂದ ಬಲಬದಿಗೆ ಅರ್ಥ ಮಾಡ್ಕೊಳ್ಳಿ, ಫ್ರಮ್ ಯುವರ್ ಲೆಫ್ಟ್ ಹ್ಯಾಂಡ್ ಟು ರೈಟ್ ಹ್ಯಾಂಡ್, ಸಿಂಪಲ್. ಬಹಳ ಸುಲಭವಾಗಿ ಹೇಳಬೇಕು ಅಂತಂದ್ರೆ, ನಿಮ್ಮ ಎಡದ ಕೈಯಿಂದ ಪಾಸ್ ಆಗಿ ಬಲದ ಕೈ ಕಡೆ ಹೋಯ್ತಾ, ಇಲ್ಲಿ ಬಂತು ಇಲ್ಲಿ ಹೋಯ್ತು. ದಿಸ್ ಇಸ್ ನಾಟ್ ಎ ಗುಡ್ ವುಮೆನ್ ಅಂತ ಕರೀತಾರೆ. ಶಕುನ ಒಳ್ಳೇದಾಗಲ್ಲ, ಹೋಗ್ತಕ್ಕಂಥ ಕೆಲಸಗಳು ರಾಹು ಹೋಯ್ತು ಅಂತ ಲೆಕ್ಕಾಚಾರ. ಅಲ್ಲಿ ಯಾವಾಗಲೂ ಕೂಡ ರಾಹು ಉಲ್ಟಾನೆ, ಹೋಗ್ತಕ್ಕಂಥ ಕೆಲಸಕ್ಕೆ ಬಲಬದಿಯಿಂದ ಎಡಬದಿಗೆ ಹೋದಾಗ ಇದನ್ನ ಒಂದು ನೇಚರ್ಸ್ ವೈಬ್ರೇಷನ್ ಅಂತ ಒಂದು ಶಾಸ್ತ್ರ ಇದು. ಇದು ಎಲ್ಲ ಒಂದು ದೇಶದಲ್ಲೂ ಕೂಡ ತಗೊಳ್ತಾರೆ. ಈಗ ಅಮೆರಿಕಕ್ಕೆ ಹೋದ್ರೆ ಉಲ್ಫ್ ಬಗ್ಗೆ ಜಾಸ್ತಿ ಇದು ಮಾಡ್ತಾರೆ. ಆಮೇಲೆ ಅಲ್ಲಿ ಕೆಲವು ಚಿಹ್ನೆಗಳನ್ನ ಸಿಂಬಲೈಸ್ ಆಗಿ ತಗೊಳ್ತಾರೆ. ಆ ಚಿಹ್ನೆ ಬಗ್ಗೆ ನಾನು ಮುಂದಿನ ಯಂತ್ರ ಮಂತ್ರ ತಂತ್ರ ಪುಸ್ತಕದಲ್ಲಿ ಹಾಕ್ತಾ ಇದ್ದೀನಿ. ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಒಂದು ಸಿಂಬಲ್ಸ್ ಕ್ರಿಶ್ಚಿಯನ್ ಇದರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು, ಕ್ರಿಶ್ಚಿಯಾನಿಟಿಲಿ ಯೂಸ್ ಮಾಡ್ತಾರೆ ಅದನ್ನ ಸಿಂಬಲ್ಸ್ನ. ಬಟ್ ಕೆಲವು ಕಡೆ ಅದನ್ನು ಬ್ಯಾನ್ ಮಾಡಿದ್ದಾರೆ,
ಅದಿರ್ತಕ್ಕಂಥ ಒಂದು ಸಿಂಬಲ್ಸ್ನ ನಾನು ಎಂಥ ಮಂತ್ರ ತಂತ್ರದಲ್ಲಿ ಬುಕ್ಕಲ್ಲಿ ಬರೆದಿದ್ದೀನಿ. ಅಲ್ಲಿ ಸ್ವಲ್ಪ ಕ್ಯಾಟ್ಸ್ ಬಗ್ಗೆನೂ ಕೊಟ್ಟಿದ್ದಾರೆ, ಕ್ಯಾಟ್ಸ್ ಯಾವ ಥರ ಇರ್ತಕ್ಕಂಥದ್ದು, ಕ್ಯಾಟ್ಸ್ ಯಾವ ಒಂದು ವಿಚಾರದಲ್ಲಿ ಬರ್ತಕ್ಕಂಥದ್ದು ಅಲ್ಲಿ ತೋರಿಸಿದ್ದಾರೆ. ಸೊ ಕಮಿಂಗ್ ಟು ನಮ್ಮ ಬೆಕ್ಕು, ಬೆಕ್ಕಿಗೆ ಬರೋಣ ವಾಪಸ್. ಕನ್ನಡದಲ್ಲಿ ಇದು ಇದರಲ್ಲಿ ಮಾರ್ಜಾಲ ಅಂತ ಅನ್ಸುತ್ತೆ, ಮೋಸ್ಟ್ಲಿ ಐ ಎಮ್ ಕರೆಕ್ಟ್ ಅನ್ಸುತ್ತೆ. ಮಾರ್ಜಾಲ, ಮಾರ್ಜಾಲ ಇಸ್ ಇಟ್ ರೈಟ್? ರೈಟ್ ಅನ್ಸುತ್ತೆ. ಮಾರ್ಜಾಲ, ಮಾರ್ಜಾಲ ಬೆಕ್ಕು ಎಡದಿಂದ ಬಲಕ್ಕೆ ಹೋದ್ರೆ ಅಪಶಕುನ, ಬಲದಿಂದ ಎಡಕ್ಕೆ ಬಂದಾಗ ಅದು ರಿವರ್ಸ್ ಆಗುತ್ತೆ, ರಾಹುವಿನ ಉಲ್ಟಾ. ಬಲದಿಂದ ಎಡಕ್ಕೆ ಅಂತಂದ್ರೆ ಉಲ್ಟಾ ಒಳ್ಳೇದಾಗತ್ತೆ. ಇದು ನಾನು ಓದಿರ್ತಕ್ಕಂಥ ಗ್ರಂಥದಲ್ಲಿ ನಿಮಗೆ ಸಾದರಪಡಿಸ್ತಾ ಇದ್ದೀನಿ. ಸೊ ನೀವು ಹೋಗ್ತಕ್ಕಂಥ ದಾರಿಯಲ್ಲಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಎಡದಿಂದ ಬಲಕ್ಕೆ ಹೋದ್ರೆ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆ. ಇದನ್ನ ಆಗಿನ ಕಾಲದ ಕೆಲವು ಪಂಡಿತರು ಇರ್ಬೋದು ಅಥವಾ ಬೇರೆ ಇರ್ತಕ್ಕಂಥದ್ದು, ಇದನ್ನ ಅಬ್ಸರ್ವ್ ಮಾಡಿ ಬರೆದಿರ್ತಕ್ಕಂಥದ್ದು ಅಂತ ಅಲ್ಲಿ ಕೊಟ್ಟಿದ್ದಾರೆ. ಹಲವಾರು ಘಟನೆಗಳು, ಸಂಗತಿಗಳು ಒಬ್ಬ ಮನುಷ್ಯ ಹೋದಾಗ ಶಕುನ ಶಾಸ್ತ್ರದಲ್ಲಿ ನಮ್ಮ ಅನಿಮಲ್ ಸ್ಪಿರಿಟ್ ಅಂತ ಕರೀತಾರೆ. ಆ ಸ್ಪಿರಿಟ್ ಅದು ಒಂದು ಸ್ಪಿರಿಟ್ ಅಲ್ವಾ? ಒಂದು ಅರ್ಥ ಮಾಡ್ಕೋಬೇಕು, ಇದೆಲ್ಲ ಮೂಢನಂಬಿಕೆ ಅಂತ ಹೇಳ್ತಾರೆ. ಓಕೆ, ಲೆಟ್ ಅಸ್ ಕೀಪ್ ಅಸೈಡ್ ಮೂಢನಂಬಿಕೆ. ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ, ಪ್ರತಿಯೊಂದು ಜೀವಿಲೂ ಒಂದು ಆತ್ಮ ಇದೆ ಅಂತ ಹೇಳ್ತಾರಲ್ವಾ? ತನ್ನ ಪಾಡಗಾದ ಕೆಲಸಕ್ಕೆ ಹೋಯ್ತು. ನಮಗೆ ಕೆಲವರು ಆಗದೆ ಇರೋರು ಎದುರಾಗ್ತಾರೆ, ಸ್ವಲ್ಪ ಒಂಥರ ಟೆನ್ಷನ್ ಆಗುತ್ತೆ. ನಮ್ಗೆ ಆಗದೆ ಇರೋರು ಕೆಲವು ಎದುರಾಗ್ತಾರೆ, ಒಂದ್ಸತಿ ನಾವು ಆಚೆ ಹೋಗ್ಬೇಕಾರೆ ನಮ್ಗಾಗಲ್ಲ, ಏನೋ ಇಂಪಾರ್ಟೆಂಟ್ ಕೆಲಸ, ಯಾರನ್ನೋ ಮೀಟ್ ಮಾಡಕ್ ಹೋಗ್ತೀವಿ, ಕೆಲವರು ಮುಖ ನೋಡಕ್ಕೆ ನಮ್ಗೆ ಇಷ್ಟ ಆಗಲ್ಲ, ಏನೋ ಒಂದು ನಮಗೆ ಮೋಸ ಮಾಡಿರ್ತಾರೋ, ದ್ರೋಹ ಮಾಡಿರ್ತಾರೋ, ನಮ್ಮ ಜೀವನ ಹಾಳು ಮಾಡಿರ್ತಾರೋ, ಏನೋ ಒಂದು ಎದುರಿಗೆ ಬಂದಾಗ ವಿ ಗೆಟ್ ಡಿಸ್ಟರ್ಬ್ಡ್, ಆ ಒಂದು ಆತ್ಮದಿಂದ ಡಿಸ್ಟರ್ಬ್ ಆಗ್ತಕ್ಕಂಥದ್ದು. ಕೆಲವರು ನಮಗೆ ಬಹಳಷ್ಟು ಸಹಾಯ ಮಾಡಿರ್ತಾರೆ, ಬಹಳಷ್ಟು ನಮಗೆ ಹೆಲ್ಪ್ ಮಾಡಿರ್ತಾರೆ, ಅಂಥವರು ಮುಂದೆ ಬಂದಾಗ ನಾವು ಹೋಗೋ ಒಂದು ಒಳ್ಳೆ ಕೆಲಸಕ್ಕೆ ಹಬ್ಬ ಒಳ್ಳೆ ಮನುಷ್ಯ ಬಂದ, ನನಗೆ ಬಹಳ ಸಹಾಯ ಮಾಡಿದ, ಒಳ್ಳೆ ಒಳ್ಳೆದಾಗತ್ತೆ ಇವತ್ತು ಕಾರ್ಯ ಆತ್ಮ. ಸೊ ಬೆಕ್ಕಲ್ಲಿರ್ತಕ್ಕಂಥದ್ದು ಒಂದು ಆತ್ಮ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಿರ್ತಕ್ಕಂಥದ್ದು. ಕೆಲವು ವಿಚಾರಗಳನ್ನ ನಾವು ಶಕುನ ಶಾಸ್ತ್ರದಲ್ಲಿ ಓದಿದಾಗ ಅದನ್ನು ಕೊಟ್ಟಿದ್ದಾರೆ. ಸ್ಪಿರಿಟ್ಸ್, ದೇರ್ ಆರ್ ಸರ್ಟನ್ ಅನಿಮಲ್ ಸ್ಪಿರಿಟ್ಸ್, ಆ ಸೋಲ್ ಕೆಲವೊಂದ್ಸತಿ ನಮಗೆ ನಮ್ಮ ಜೊತೆನೆ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಕೆಲವು ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಕ್ಕೆ, ಅದು ಮನುಷ್ಯನ ವಿಚಾರ ವಿಶೇಷವಾಗಿರ್ತಕ್ಕಂಥ ಕೆಲಸ. ಎಲ್ಲಾ ಪ್ರಾಣಿಗಳಿಗೂ ಮನುಷ್ಯನಿಗೆ ಇರ್ತಕ್ಕಂಥ ಎಲ್ಲಾ ಊಟ ಮಾಡೋದು, ಮಲಗೋದು, ಆಸೆ ಆಗೋದು, ಮತ್ತೊಂದು ಮಗದೊಂದು ಎಲ್ಲ ಇರ್ತಕ್ಕಂಥದ್ದು. ಆದರೆ ಬುದ್ಧಿ ಮಾತ್ರ ಹೆಚ್ಚಾಗಿರ್ತಕ್ಕಂಥದ್ದು. ಬುದ್ಧಿ, ಬುದ್ಧಿ ಈಸ್ ಒನ್ ಡಿಫರೆಂಟ್. ಬುದ್ಧಿ ಅದರದ್ದು ಅಡ್ವಾನ್ಸ್ ಬಂದ್ಬಿಟ್ಟು ಜ್ಞಾನ. ಈ ಬುದ್ಧಿ ಪ್ಲಸ್ ಜ್ಞಾನ ಎರಡೂ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಪ್ರಾಣಿ ಈ ಸಮಯದ ಬೊಂಬೆ ಈ ಮನುಷ್ಯ. ಅಸೋಸಿಯೇಟೆಡ್ ಆಗಿರ್ತಕ್ಕಂಥ ಕೆಲವು ಅನಿಮಲ್ ಸ್ಪಿರಿಟ್ಸ್ಗಳು ನಮಗೆ ಸಾಕಷ್ಟು ಮುಂದೆ ಹೋಗ್ತಕ್ಕಂಥ ವಿಚಾರಕ್ಕೆ ಅಸೋಸಿಯೇಟೆಡ್ ಇನ್ಫಾರ್ಮೇಶನ್ಗಳು ಕೊಡುತ್ತೆ. ಅಸೋಸಿಯೇಟೆಡ್ ಇನ್ಫಾರ್ಮೇಶನ್ ಅಂತ ಇದನ್ನ ಕರಿತೀನಿ ನಾನು ಅಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಕ್ಕೆ. ಎಡದಿಂದ ಬಲಕ್ಕೆ ಹೋದಾಗ ಕೆಲಸ ಕಾರ್ಯಗಳು ಸ್ವಲ್ಪ ಸಮಸ್ಯೆ ಉಂಟಾಗುತ್ತೆ, ನಿಧಾನಗತಿ ಆಗಬಾರ್ದು, ಅಲ್ಲಿ ಹೋದಾಗ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥದ್ದು. ಬಲದಿಂದ ಎಡಕ್ಕೆ ಹೋದಾಗ ರಾಹುವಿನ ಸಂಚಾರ ಉಲ್ಟಾ ಹೋಗ್ತಕ್ಕಂಥದ್ದು ಆದಾಗ ಅಲ್ಲಿ ಶುಭವಾಗಿರ್ತಕ್ಕಂಥ ಒಂದು ಶಕುನ ಎದುರಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ಒಂದು ವಿಚಾರ. ಮತ್ತೆ ಇನ್ನೊಂದು ಎರಡು ಮೂರು ತುಂಬಾ ಡೈರೆಕ್ಷನ್ ಕೊಟ್ಟಿದ್ದಾರೆ, ಅದ್ರ ಕೆಲವು ಮಾತ್ರ ನಾನು ಇದು ಮಾಡ್ತೀನಿ. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಬೆಕ್ಕು ನಮ್ಮ ಹಿಂದೆ ಹಾದು ಹೋದ್ರೆ ಒಳ್ಳೇದು. ನಮ್ಮ ಹಿಂದೆ ಅಂದ್ರೆ ಅಲ್ಲಿಂದ ಬರ್ತಾ ಇದೆ, ಅಲ್ಲಿಂದ ಬಂದು ಯಾವುದೋ ಒಂದು ಕಾಂಪೌಂಡ್ ಹತ್ತಿ ಹಿಂಗೋಯ್ತು, ನಮ್ಮ ಹಿಂದೆ ಹೋಯ್ತು, ಬೆನ್ನಿಂದೆ ಹೋಯ್ತು, ಅದು ಲೆಫ್ಟ್ ಆರ್ ಹೋಗ್ಲಿ ರೈಟ್ ಆರ್ ಹೋಗ್ಲಿ ಅದು ಒಳ್ಳೇದೆ ಅಂತ ಹಾಕಿದ್ದಾರೆ. ನಮಗೆ ಬೆಕ್ಕು ಎದುರಾಯ್ತು, ಇಟ್ಸ್ ಎ ವೆರಿ ಗುಡ್, ಇಟ್ ಹ್ಯಾಸ್ ಟು ಗೋ ಸ್ಟ್ರೈಟ್ ಎಲ್ಲೋ ಒಂದ್ ಕಡೆ ಸೈಡ್. ದೇರಾತ್ ಈಗ ಒಂದು ಡೈರೆಕ್ಷನ್ ರೈಟ್ ಇಂದ ಲೆಫ್ಟ್ ಕೊಟ್ಟೆ, ಲೆಫ್ಟ್ ಇಂದ ರೈಟ್ ಕೊಟ್ಟೆ, ಇನ್ನೊಂದು ಕಮಿಂಗ್ ಇನ್ ದಿಸ್ ಡೈರೆಕ್ಷನ್, ಈ ಕಡೆ ಯಾರೋ ಬರಲಿ ಈ ಕಡೆ ಯಾರೋ ಬರಲಿ, ಸಾರಿ, ಬರ್ತಕ್ಕಂತ ಒಂದು ದಾರಿಲಿ ಎದುರಾಗಿ ನಮ್ಮ ಬೆನ್ನ ಹಿಂದ್ಗಡೆ ಹೋಯ್ತು. ಅಲ್ಲಿ ಯಾವ್ದೊಂದು ಬೆಕ್ಕಲ್ಲಿ ಹಂಗ್ ಬಂತು, ಅಲ್ಲಿ ಆ ಕಡೆ ಕಾಂಪೌಂಡ್ ಹತ್ತಿ ಆ ಕಡೆ ಹಿಂದ್ಗಡೆ ಹೋಯ್ತು. ಇದು ಕೂಡ ಒಳ್ಳೇದೆ ಅಂತ ಹೇಳಿದ್ದಾರೆ. ಇದು ಕೂಡ ದಿಸ್ ಇಸ್ ಆಲ್ಸೋ ಎ ವೆರಿ ಗುಡ್ ಒಮೆನ್ ಅಂತ ಹೇಳಿದ್ದಾರೆ. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಹಿಂದ್ಗಡೆಯಿಂದ ಬೆಕ್ಕು ಹಿಂಗ್ ಹಾದಿ ಮುಂದೆ ಹೋಗಬಾರ್ದಂತೆ, ಇದು ಬ್ಯಾಡ್. ಈ ನಾಲ್ಕು ವಿಚಾರಗಳನ್ನ ನಾನು ಇಲ್ಲಿ ತಗೊಂಡ್ಬಂದು ನಿಮಗೆ ಇಡ್ತಾ ಇದ್ದೀನಿ. ಲೆಫ್ಟ್ ಇಂದ ರೈಟ್ ಹೋದ್ರೆ ಬ್ಯಾಡ್, ರೈಟ್ ಇಂದ ಲೆಫ್ಟ್ ಹೋದ್ರೆ ವೆರಿ ಗುಡ್, ಎದುರಾಗಿ ಹಿಂದೆ ಹೋದ್ರೆ ಎಕ್ಸಲೆಂಟ್ ವೆರಿ ಗುಡ್, ಹಿಂದ್ಲಿಂದ ನಮಗೆ ನಾನು ನಡ್ಕೊಂಡು ಹೋಗ್ತಾ ಇದ್ವಿ ಯಾವ್ದೋ ಕೆಲಸಕ್ಕೆ, ನಮ್ಗಿಂತ ಮುಂಚೆ ಅದು ಮುಂದೆ ಪಾಸ್ ಆಯ್ತಲ್ಲಿ ವೆರಿ ಬ್ಯಾಡ್. ಇಷ್ಟು ವಿಚಾರ
ನಮ್ಮ ಒಂದು ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಇನ್ನೊಂದು ವಿಚಾರ, ಬೆಕ್ಕನ್ನು ಕೊಂದು ತಾಂತ್ರಿಕ ವಿಚಾರದಲ್ಲಿ ಕೆಲವು ಅದರಲ್ಲಿರ್ತಕ್ಕಂಥ ಕೆಲವು ಪದಾರ್ಥಗಳನ್ನ ತೆಗಿತಕ್ಕಂಥದ್ದು ಅಂತ ಹೇಳಿ ಕೆಲವು ತಂತ್ರವಿದ್ಯೆಯಲ್ಲಿ ಕೊಟ್ಟಿರತಕ್ಕಂಥದ್ದು ನೋಡಿದ್ದೀನಿ. ಬೆಕ್ಕನ್ನು ಸಾಯಿಸಿ ಅದರಲ್ಲಿರ್ತಕ್ಕಂಥ ಒಂದು ವಿಚಾರನ ತೆಗಿತಾರೆ. ಏನನ್ನ ಕೆಲವೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿರ್ತಕ್ಕಂಥದ್ದು, ಅದನ್ನ ಅಷ್ಟೊಂದು ಬಗ್ಗೆ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡಲ್ಲ. ಬಟ್ ಆದ್ರೆ ಸ್ಟಿಲ್ ಸಾಯಿಸ್ತಕ್ಕಂಥ ಕೆಲವು ನಕ್ಷತ್ರಗಳನ್ನು ಅಲ್ಲ ಹಾಕಿದ್ದಾರೆ, ತಂತ್ರವಿದ್ಯೆಗೆ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿ ಬಹಳಷ್ಟು ಇದು ಮಾಡ್ತಾರೆ. ಅದರಲ್ಲಿ ಆಗ್ತಕ್ಕಂಥದ್ದು ಸ್ವಲ್ಪ ಹಿಂದೆ ಕೊಡ್ತಾರೆ. ಈಗ ನಿಷಿದ್ಧ ಆಗಿದೆ, ಯಾರು ಆ ಥರ ಮಾಡಕ್ಕೆ ಹೋಗೋದಿಲ್ಲ. ಆದರೆ ನಾನಿಲ್ಲಿ ಒಂದು ವಿಚಾರನ ತಂದಿಡ್ತಾ ಇದ್ದೀನಿ. ನಾವು ದಾರಿಲಿ ಹೋಗ್ಬೇಕಾದ್ರೆ ಬೆಕ್ಕಡ್ಡ ಬಂದು ಅದಕ್ಕೆ ಗುದ್ದತಕ್ಕಂಥದ್ದು ಅಂತ. ನಾವು ಬೆಕ್ಕಗೆ ಹೊಡಿತೀವಿ, ಸೈಕಲ್ ಹೋಗ್ಬೇಕಾದ್ರೆ, ಟೂ ವೀಲರ್ ಹೋಗ್ಬೇಕಾದ್ರೆ, ಕಾರಲ್ಲಿ ಹೋಗ್ಬೇಕಾದ್ರೆ, ಯಾವ್ದಾದ್ರು ಒಂದು ಹೊಡೆದಾಗ ಅದು, ನಾನು ಬರೀ ಬೆಕ್ಕಗೆ ಹೇಳ್ತಾ ಇಲ್ಲ, ಅರಿವಿದ್ದು ಅಥವಾ ಅರಿವಿಲ್ಲದೆ ನಾವು ಮಾಡೇ ಮಾಡ್ತೀವಿ. ಅದು ಮನುಷ್ಯನಾಗಿರಲಿ, ನಾವು ಹೋದಾಗ ಮನುಷ್ಯನಿಗೂ ಆಕ್ಸಿಡೆಂಟ್ ಆಗೇ ಆಗುತ್ತಲ್ಲ. ಈಗ ನಾವು ಸಣ್ಣ ಸಣ್ಣ ವಿಚಾರಕ್ಕೆ ಎದುರಿಸ್ಕೊಳ್ತೀವಿ, ಬಟ್ ಆ್ಯಕ್ಚುಲಿ ನಾವು ಪ್ರಾಣಿಗೆ ಏನಾದ್ರು ಹೊಡೆದಾಗ ಅಷ್ಟೊಂದು ಆ್ಯಕ್ಚುಲಿ ಅನ್ಕೊಳ್ಳಲ್ಲ ಅದು, ಅದು ನಾವೇನು ಅಷ್ಟೊಂದು ಫೀಲ್ ಆಗಲ್ಲ. ಮನುಷ್ಯನಿಗೆ ಹೊಡೆದ್ಬಿಡ್ಲಿ, ಅವನೇನಾದ್ರು ಸ್ಪಾಟ್ ಡೆಟ್ ಆಗಿಬಿಡ್ಲಿ, ನಮಗಾಗ್ತಕ್ಕಂಥ ಆತಂಕ, ಈಗಿರ್ತಕ್ಕಂಥ ಒಂದು ಲಾಸ್, ಅದು ಇದು ತೊಗೊಂಡ್ರೆ, LAWS ಲಾಸ್ ತೊಗೊಂಡ್ರೆ ಕಂಪ್ಲೀಟ್ LOSS ಆಗಿಬಿಡುತ್ತೆ. ವೆರಿ ಡೇಂಜರಸ್. ಅದೊಂದು ವಿಚಾರ. ಪ್ರಾಣಿಗಳು ತಾನೇ, ನಮ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿ. ಬಟ್ ಆದರೆ ಆಫ್ಟರ್ ಎಫೆಕ್ಟ್ಸಲ್ಲಿ ಸ್ವಲ್ಪ ನಮಗೆ ನೆಗೆಟಿವಿಟಿ, ಅದು ರಾಹುವಿನ ನಾವು ಸ್ಮ್ಯಾಶ್ ಮಾಡ್ದಂಗೆ ಅಂತ ಬರ್ತಕ್ಕಂಥದ್ದು ಅಲ್ಲಿ ಬರುತ್ತೆ. ಇದಕ್ಕೆ ಪರಿಹಾರ, ಹೊಡೆದಿರ್ತಕ್ಕಂಥ ಬೆಕ್ಕಿಗೆ ಶವ ಸಂಸ್ಕಾರ ಮಾಡಬೇಕು ಅಂತ ಅಲ್ಲಿ ಹಾಕಿದ್ದಾರೆ. ಅದಕ್ಕೆ ಕರೆಕ್ಟಾಗಿ ಹೋಗಿ ವಿಧಿವಿಧಾನದಿಂದ ಅದನ್ನ ಸಾಯಿಸಿದ್ರೆ, ಈಗ ಯಾವುದಕ್ಕೋ ಆ ತಾಂತ್ರಿಕ ವಿಚಾರದನ್ನ ತೆಗೆದು ಈ ಕಡೆ ಹಾಕ್ತಾ ಇದ್ದೀನಿ. ಅಲ್ಲಿ ಏನೋ ಸಾಯಿಸಿದಾಗ, ಅಲ್ಲಿ ಯಾವುದೋ ಒಂದು ನಕ್ಷತ್ರದಲ್ಲಿ ನೀವು ಇದು ಮಾಡಿದಾಗ, ಅದನ್ನ ಬೆಕ್ಕನ್ನು ಹಿಡಿದು ಏನೋ ಮಾಡಿದಾಗ, ಈ ವಾಮಾಚಾರ ಮಾಡ್ಕೊಳ್ಳೋರಿಗೆಲ್ಲ ಅದು ಸ್ವಲ್ಪ ಯೂಸ್ ಮಾಡ್ತಾರೆ. ಬೆಕ್ಕಿಂದು ಉಗುರೆಲ್ಲ ಬೇಕು ಅಂತೆಲ್ಲ ಇದು ಮಾಡ್ತಾರೆ, ಬೆಕ್ಕಿನ ಉಗುರು ಅಥವಾ ಬೆಕ್ಕಿನ ಕೂದಲು ಏನೋ ಮಾಡ್ತಾರೆ ಅಲ್ಲಿ. ಅದೆಲ್ಲ ಬೇಡ ಈ ಸಬ್ಜೆಕ್ಟ್, ಬಿಕಾಸ್ ಐ ಆಮ್ ಅಗೇನ್ಸ್ಟ್ ಇಟ್ ಆಕ್ಚುಲಿ ಫಸ್ಟ್ ಆಫ್ ಆಲ್. ಬಟ್ ಸ್ಟಿಲ್ ಅದು ಮಾಡಿದಾಗ, ಆ ಮಾರ್ಜಾಲವನ್ನು ಕೊಂದಾಗ ಅಲ್ಲಿ ವಿಧಿವಿಧಾನದಲ್ಲಿ ಅದನ್ನ ಒಂದು ಸೌತ್ ಡೈರೆಕ್ಷನ್ಗೆ ತಲೆ ಇಟ್ಟು, ಅದಕ್ಕೆ ತಲೆ ಇಟ್ಟು ಅದನ್ನ ಶವ ಸಂಸ್ಕಾರ ಮಾಡಿದ್ರೆ ಆ ಮಾರ್ಜಾಲನ ದೋಷ ಅಥವಾ ರಾಹುವಿನ ದೋಷ ಹೋಗುತ್ತೆ ಅಲ್ಲಿ ನೀವು ಮಾಡಿರ್ತಕ್ಕಂಥ ಪಾಪಕ್ಕೆ ಅಂತ ಅಲ್ಲಿ ಅಲ್ಲೊಂದು ಉಲ್ಲೇಖ ಹಾಕಿದ್ದಾರೆ. ಆದರೆ ಈಗಿನ ವಿಚಾರದಲ್ಲಿ ಯಾರು ಮಾಡಕ್ಕೆ ಹೋಗಲ್ಲ, ಅದೆಲ್ಲ ತಲೆ ಕೆಡಿಸ್ಕೊಬಿಡಿ. ಈಗ ಈಗಿನ ಕಾಂಟೆಕ್ಸ್ಟ್ ತಗೊಂಡ್ರೆ, ವೆನ್ ವಿ ಟೇಕ್ ಇಟ್ ಟು ದಿ ಪ್ರೆಸೆಂಟ್ ಕಾಂಟೆಕ್ಸ್ಟ್, ಇವತ್ತಿನ ಪ್ರೆಸೆಂಟ್ ಕಾಂಟೆಕ್ಸ್ಟಲ್ಲಿ ನಾವು ಗಾಡೀಲಿ ಹೋಗ್ಬೇಕಾದ್ರೆ ಒಂದು ಬೇರೆ ಬೇರೆ ಅನೇಕ ನಾವು ಹೋಗ್ತಾ ಇರ್ತೀವಿ. ಒಂದೊಂದೇ ಸಬ್ಜೆಕ್ಟ್ ಏನೇನಿದೆ ಅದನ್ನು ನಾನು ಮುಂದೆ ಕೊಡ್ತೀನಿ. ಮಾರ್ಜಾಲವನ್ನು ನಾವು ಕೊಂಡಾಗ ರಾಹುವಿನ ಎಫೆಕ್ಟ್ ಆಗ್ತಕ್ಕಂಥದ್ದು ಅಷ್ಟೇ ಕೊಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ ಎನಿ ಅನಿಮಲ್ ನಾವು ಮಾಡ್ತಕ್ಕಂಥದ್ದು ತಪ್ಪು. ನಾವು ರ್ಯಾಶಲ್ಲಿದ್ವೋ, ಸ್ಲೋ ಆಗೇ ಇತ್ತು ಇದ್ವಿ, ಅದೇ ಅಡ್ಡ ಬಂತು, ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ವಿಧಿಲಿ ಒಂದು ಈ ಥರ ಆಗಬೇಕು ಅಂತಿರುತ್ತೆ, ಅದಾಗ್ತಕ್ಕಂಥದ್ದು. ಅದಕ್ಕೆ ಕೊಟ್ಟಿರ್ತಕ್ಕಂಥ ಸಣ್ಣ ಸಣ್ಣ ಪರಿಹಾರಗಳು ಬೆಕ್ಕಿಗೆ ಸ್ವಲ್ಪ ಸಂತೋಷ ಪಡಿಸ್ತಕ್ಕಂಥದ್ದು ಅಂದರೆ ಎಲ್ಲ ಹಾಲು ಕುಡಿಯುತ್ತೆ, ಅದನ್ನು ಮಾಡ್ತಕ್ಕಂಥದ್ದು ಅಂತ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ಕನಿಷ್ಠ ಪಕ್ಷ 48 ದಿವಸಗಳು, ವಿಶೇಷವಾಗಿ 48 ದಿವಸಗಳು ಇಲ್ಲಿ ವಿಶೇಷವಾಗಿ ಬೇರೆ ಇತರ ಬೆಕ್ಕುಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಕೆಲವು ಪೆಟ್ ಶಾಪ್ ಇರುತ್ತೆ, ನಂದು ಒಂದು ಆಲೋಚನೆ ಬಂತು, ಬೆಕ್ಕನ್ನ ಸಾಕ್ತಾರೆ, ಅದಕ್ಕೇನಾದ್ರು ಒಂದು ಡೊನೇಷನ್ ಕೊಡ್ತಕ್ಕಂಥದ್ದು ಮಾಡಿ. ಈ ಅನೇಕ ಇದರಲ್ಲಿ ಪೆಟ್ ಶಾಪ್ಸ್ ಇರುತ್ತೆ, ಅವ್ರ ಹತ್ರ ಹೋಗೋದು, ಸರ್ ಬೆಕ್ಕಿನ ಒಂದು ವಿಚಾರಕ್ಕೆ ಯಾರಾದರೂ ಏನಾದ್ರು ತಗೊಂಡು ಹೋಗ್ತಾರೆ, ಬೆಕ್ಕು ಸಾಕ್ತಾರೆ ಸ್ವಲ್ಪ ಜನ, ಸ್ವಲ್ಪ ಕೆಲವೆಲ್ಲ ಬೆಕ್ಕನ್ನ ಸಾಕ್ತಕ್ಕಂಥ ಒಂದು ವಿಚಾರ ತುಂಬ ಜನಕ್ಕೆ ಇದೆ, ಅದು ಸಾಕೋ ಒಂದು ಆಸೆ ಇದೆ. ಅದಕ್ಕೇನೋ ಒಂದು ಬೆಲ್ಟೋ ಗಿಲ್ಟೋ ಏನೋ ಒಂದು ಅದಕ್ಕೆ ತಿಂತಕ್ಕಂಥ ಒಂದು ಪದಾರ್ಥನೋ, ಕ್ಯಾಟ್ಸ್ಗೆ ಫುಡ್ ಇರ್ತಕ್ಕಂಥದ್ದು ಅದನ್ನ ಖರೀದಿ ಮಾಡಿ ಒಂದು ಕನಿಷ್ಠ ಪಕ್ಷ ಒಂದು 2-3 ತಿಂಗಳು ಅದಕ್ಕೆ ಪ್ರಾಯಶ್ಚಿತ್ತಕ್ಕೋಸ್ಕರ ಅದನ್ನು ಮಾಡಿದ್ರೆ ಅಲ್ಲಿ ಬಂದಿರತಕ್ಕಂಥ ರಾಹುವಿನ ಒಂದು ಇದನ್ನ ದೋಷ ಅಂತ ಹೇಳ್ತೀವಿ. ನಾವು ಅರಿವಿದ್ದೋ ಅರಿವಿಲ್ಲದೆಯೋ ನಾವು ಮಾಡಿರ್ತೀವಿ,
ಅದನ್ನ ದೋಷ ಅಂತ ಕರಿಬಹುದು. ಬಟ್ ಹಿಂದೆ ಮಾಡಿದ ದೋಷಗಳು ಈಗ ದೋಷಗಳು ಅದೆಲ್ಲ ಹೇಳೋದು ನಮ್ಮ ಕಾಂಪೌಂಡರ್ಗಳು ಹೇಳ್ತಾರೆ, ಇರೋ ಬರೋ ಯಾರನ್ನು ಸಹಿಸೇ ಇರಲ್ಲ, ನಮ್ಮನ್ನ ಸಹಿಸ್ಬಿಡ್ತಾರೆ, ದೋಷ ತರಿಸ್ಬಿಡ್ತಾರೆ, ಅದು ಬೇರೆ ಸಬ್ಜೆಕ್ಟ್. ಬಟ್ ಆದರೆ ಪರ್ಟಿಕ್ಯುಲರ್ಲಿ ಒಂದು ಪೆಟ್ ಶಾಪ್ಗೆ ಹೋಗಿ ಒಂದು ಬೆಕ್ಕಗೆ ಬೇಕಾಗಿರ್ತಕ್ಕಂಥ ಯಾರಾದ್ರು ಬಂದು ನಂಬರ್ ಕೊಡಿ ಸರ್, ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿ ಯಾರಿಗಾರು ಆ ಥರ ಆಗಿದ್ರೆ ಒಂದು ಪರಿಹಾರ ಇಲ್ಲಿ ಕೊಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಬೆಕ್ಕಿನ ವಿಚಾರ, ಮಾರ್ಜಾಲದ ವಿಚಾರ ಅರ್ಥ ಆಯಿತು ಅಂತ ಕಾಣಿಸುತ್ತೆ. ಹಾಗೆ ಬಹಳ ಇಂಪಾರ್ಟೆಂಟು, ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಾಳಿನ ಕ್ಲಾಸ್ ಇನ್ನೂ ಏನಾದರೂ ಸೇರ್ಕೋಬೇಕು ಅನ್ನೋ ಒಂದು ಮನಸ್ಸಿದ್ರೆ ಸಾಯಂಕಾಲದವರೆಗೂ ಟೈಮ್ ಇದೆ. ಬೆಳಿಗ್ಗೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ಬೆಳಿಗ್ಗೆ ಸೇರ್ಕೋಬಹುದು. ಸಾಯಂಕಾಲದವರೆಗೂ ಒಂದು ಟೈಮ್ ಇದೆ, ಸಾಯಂಕಾಲ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾಳೆನೂ ಕೇಳ್ತಕ್ಕಂಥ ಇಲ್ಲಿ ವೀಕ್ಷಕರು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನಾಳೆನೂ ಜಾಯ್ನ್ ಆಗಿ, ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಒಂದು ವಿದ್ಯೆ ಸ್ಟಾರ್ಟ್ ಮಾಡೋಣ. ಶುಕ್ರವಾರ ಶುಭವಾರ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ನಮ್ಮ ಕಾಲ್ ಸ್ಟಾರ್ಟ್ ಮಾಡೋಣ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ನಾನು ಮೈಸೂರಿಂದ, ನನ್ನ ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಿ. 28/5/2003 ಇಸ್ವಿ. 28/5/2003 ಬೆಳಗ್ಗೆ 9:30. ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ಊರು ಯಾವುದು? ಮೈಸೂರು. ಏನ್ ಕೇಳ್ಬೇಕಾಯ್ತು, ಏನ್ ಓದ್ತಾ ಇದಾರೆ? PUC ಮುಗೀತು ಗುರುಜಿ, ಕೆನ್ PUC. ಈಗ ಮುಂದೆ ಇವಾಗ ನೆಕ್ಸ್ಟ್ ಅವ್ನು ಏನ್ ಮಾಡ್ತಾನೆ, ವಿದ್ಯಾಭ್ಯಾಸ ಹೇಗಿರುತ್ತೆ ಮುಂದೆ ಕೇಳ್ಬೇಕಿತ್ತು ಗುರುಜಿ. ಓಕೆ, ಈಗ ಯಾವ ಲೈನ್ ಓದಿದ್ದಾರೆ, ಯಾವ ಲೈನ್ ತಗೊಳ್ಬೇಕು, ಅದು ಸೂಟ್ ಆಗುತ್ತಾ ಅಂತ ನಾವು ಮಾಡಬಹುದು. ಅರ್ಥ ಆಯ್ತಲ್ವಾ? ನೀವು ಮಾತಾಡಬೇಕು, ನಾನಲ್ಲ. ಹೌದು ಗುರುಜಿ, ಸೆಕೆಂಡ್ PUC ಕಾಮರ್ಸ್ ತಗೊಂಡಿದ್ದಾನೆ ಗುರುಜಿ. ಆಯ್ತು. ಈಗ MBBS ಮಾಡ್ಲಿ ಅಂತ ಹೇಳ? ಏನ್ ಗುರುಜಿ, MBBS ಮಾಡಿ ಅಂತ ಹೇಳ? ಇಲ್ಲ 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 ಗುರುಜಿ. ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಮ್ಮ. ಅದು ಈಗ ಕಾಲೇಜಿಗೆ ಅಡ್ಮಿಷನ್ ಮಾಡಿದೆ ಗುರುಜಿ, ಈಗ ಫಸ್ಟ್ ಇಯರ್ ಡಿಗ್ರಿಗೆ. ಈಗ ಕಾಲೇಜ್ ಹೋಗ್ತಾ ಇಲ್ಲ, ಅವನು ಮನೇಲೆ ಕೂತಿದ್ದಾನೆ. ಕಾಲೇಜ್ ಓದೋದೇ ವೇಸ್ಟ್ ಅಂತ ಮನೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಗುರುಜಿ. ಹೋಗ್ತಾ ಅವನು ಕಾಲೇಜ್ ಓದೋದ್ ವೇಸ್ಟ್ ಅಂತ? ಕಾಲೇಜ್ ಓದೋದೇ ವೇಸ್ಟ್. ಈಗ 4 ವರ್ಷ ಮಾಡ್ಬಿಟ್ಟಿದಾರಲ್ಲ ಗುರುಜಿ, ಇಂಟಿಗ್ರೇಟೆಡ್ ಮಾಡ್ಬಿಟ್ಟಿದ್ದಾರೆ ಈ ವರ್ಷದಿಂದ. 3 ವರ್ಷ ಇದ್ರೆ ಚೆನ್ನಾಗಿರೋದಂತ ಏನು? 3 ವರ್ಷ ಇದ್ದಿದ್ರೆ ಹೋಗ್ತಿದ್ದ ಅನ್ಸುತ್ತೆ ಗುರುಜಿ. ಇವಾಗ ಹೋಗಲ್ಲ ಅಂತ ಕೂತ್ಕೊಂಡ್ ಮನೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಗುರುಜಿ, ಕಾಲೇಜ್ಗೆ ಹೋಗ್ತಿಲ್ಲ. ಓಕೆ, 4ನೇ ಮನೆ ರಾಹು ಕಸ್ಪಲ್ ಅಂತ ಇದ್ದೆ. ರಾಹು ರೆಟ್ರೋಗ್ರೇಡ್ ಬೆಂಗೆ. ರಾಹು ಮೂಲಂಗಿ ದಾನ ಮಾಡಬೇಕು, ರೆಟ್ರೋಗ್ರೇಡ್ ಮೂಲಂಗಿ. ಎಜುಕೇಶನ್, ಎಜುಕೇಶನ್ ಇಸ್ ಮೀಡಿಯಂ ಅಂತ ಬರ್ತಾ ಇದೆ ಬ್ಲೂ ಕಲರ್. ಎಜುಕೇಶನ್ ಇಸ್ ಮೀಡಿಯಂ ಡಿಸ್ಪ್ಲೇ ಮಾಡಿ. ಎಜುಕೇಶನ್ ಇಸ್ ಮೀಡಿಯಂ ಅಂತ ತೋರಿಸ್ತಾ ಇದೆ. ಮುಂದೆ ಹೋಗೋಣ, ದಶ ಹೋಗೋಣ. ಈಗ ಸದ್ಯಕ್ಕೆ ಅದೇನ್ ಮಾಡ್ತಾ ಇದೆ, ಶುಕ್ರ ದಶ ಬಂದಿದೆ 2021/24. ಬುಧ ಶುಕ್ರ 10/10/1. ನಾನೊಂದು ಸಜೆಷನ್ ಕೊಡ್ತೀನಿ, ಅವ್ರಿಗೆ BBA ಕಳಿಸಿ, ಸೇರ್ಕೋತಾರೆ. BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. BCOM ಬೇಡ, ಬ್ಯಾಚುಲರ್ BBA ಇದೆಯಾ ಕೇಳಿ. ಅವನೇ ನಿಮ್ಮ ಮಗ ಇರ್ತಾನಲ್ಲ ಮನೇಲಿ ಗುರುಜಿ, ಅವನಿಗೆ ಕರೆದ್ರು ಮಾತಾಡಲ್ಲ ಗುರುಜಿ, ಅವ್ನು ಮಾತಾಡಲ್ಲ. ಅವನು BCOM ಬೇಡ ಹೇಳ್ತಾವ್ರೆ ಗುರುಜಿ ಅಂತ ಹೇಳ್ರಿ. ಅಲ್ಲ, ಅವನು ಕರೆದ್ರು ನನ್ನ ಹತ್ರ ಮಾತಾಡಲ್ಲ ಗುರುಜಿ, ಅವ್ನು ಹೇಳಿದ್ರೆ ಅವನೀಗ ಆತರ ಆಗ್ಬಿಟ್ಟಿದಾನ ಅವನೀಗ. ಯಾಕೆ ಈ ತರ ಬುಕ್ತಿ? ಯಾವ್ದು ಏನೋ ಈ ವರ್ಷ ಈ ತರ ಬ್ಯಾಡ್ ಇಯರ್ ಗುರುಜಿ, ಯಾಕೆ ಏನು ಅಂತ ನಂಗೆ ಗೊತ್ತಿಲ್ಲ. ಬುಧ ಬುಕ್ ಇಲ್ಲಿ 10/10/11 ಇದೆ. ಸರಿ, ಓಕೆ. ಅಬ್ಸ್ಟಕಲ್ಸ್ ಬಗ್ಗೆ ನಾವು ನೋಡೋಣ, ನೀವು ಕೊಟ್ಟಿರ್ತಕ್ಕಂಥ ವಿಚಾರ. ಅಂತರ್ಭುಕ್ತಿ ಏನಾದ್ರು ಇವ್ರಿಗೆ ಎಫೆಕ್ಟ್ ಇದೆಯಾ? ಮೇವರೆಗೂ ಶುಕ್ರನೇ ಬರ್ತಾ ಇದ್ದಾನೆ, ಶುಕ್ರ 5/12/5/12/10. ಸೊ ನಾನೊಂದು ಸಜೆಷನ್ ಕೊಡ್ತೀನಿ, ಅದು ವರ್ಕ್ ಆಗ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದೀನಿ. ನೀವು BBAಗೆ ಪುಷ್ ಮಾಡಿ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ನೀವು ಮೈಸೂರಲ್ಲಿ ಇರೋದಲ್ವಾ? ಹೌದು. ಯಾಕಂದ್ರೆ 10th ಹೌಸ್ ಬಂದಿರೋದ್ರಿಂದ ಅದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. 10th ಹೌಸ್ ಇಸ್ ದಿ ಹೌಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ 3rd ಹೌಸ್ ಅಥವಾ 2nd ಹೌಸ್ ಅಥವಾ 6th ಹೌಸ್ ಈ ತರ ಕಾಂಬಿನೇಷನ್ ಬಂದ್ರೆ ನಾವು ಕಾಮರ್ಸ್ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. 10th ಹೌಸ್ ಇಸ್ ದಿ ಹೌಸ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸ್ಟಡೀಸ್ ಅಂತ ನಾವು ಕೊಡ್ತೀವಿ ಅಲ್ಲಿ. ಈಗ ಶುಕ್ರನಲ್ಲಿ ಬೇಕಾದ್ರೆ ನೀವು ಹೋಗಿ, ಈಗ ಶುಕ್ರ ದಶೆ ಅಲ್ವಾ, ಹಿಂಗ್ ನಡೀತಾರದು. 10 ನಾವು ಇಲ್ಲೂ ನಾವಲ್ಲಿ ಎಜುಕೇಶನ್ ಫೀಲ್ಡ್ ಅಂತ ಕೊಟ್ಟಿರ್ತೀವಿ. ನೀವು ನೋಡಿದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟಡಿ ಅಂತ ಇಲ್ಲಿ ಬರುತ್ತೆ ನೋಡಿ, ಮ್ಯಾನೇಜ್ಮೆಂಟ್ ಸ್ಟಡಿ ಅಂತ ಇಲ್ಲಿ ಕೊಟ್ಟಿರ್ತೀವಿ. ಪೊಲಿಟಿಕಲ್ ಸ್ಟಡೀಸ್, ಮ್ಯಾನೇಜ್ಮೆಂಟ್ ಸ್ಟಡೀಸ್, ಮಾಸ್ ಕಮ್ಯುನಿಕೇಶನ್, ಅಡ್ಮಿನಿಸ್ಟ್ರೇಷನ್ ಅಂಡ್ ಮಾಸ್ಟರ್ಸ್ ಅಂತ ಕೊಟ್ಟಿದ್ದೀವಿ.
ಈ ಫೀಲ್ಡ್ ಅಲ್ಲಿ ಹೋದಾಗ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಿ ಕಾಮರ್ಸ್ ಅನ್ನೋದು ಸ್ವಲ್ಪ ಬಂದಿಲ್ಲ, ಇಲ್ಲಿ ಫೈನಾನ್ಸ್ ಕಾಮರ್ಸ್ ಫಿನಾನ್ಸ್ ಅದೆಲ್ಲ ಬಂದಿಲ್ಲ. ಓಕೆ, ಸದ್ಯಕ್ಕೆ ಅವ್ರಿಗೆ ಎಜುಕೇಶನ್ ಅಲ್ಲಿ ಇಂಟ್ರೆಸ್ಟ್ ಬರಬೇಕು ಅಂತಂದ್ರೆ ತೊಗರಿ ಬೇಳೆನ ಸ್ವಲ್ಪ ನಿವಾಳಿಸ್ಬಿಟ್ಟು ಬಡವ್ರು ಕೊಡಿ, ಎಳ್ಳೆಣ್ಣೆ ನಿವಾಳಿಸ್ಬಿಟ್ಟು ಬಡವ್ರು ಕೊಡಿ. ಒಂದು ಮಂತ್ರ ಕೊಡ್ತೀನಿ, ಅದನ್ನ ಹೇಳಿ. ಓಂ ನಮೋ ಆದಿಪುರುಷಾಯ, ಮಗನ ಹೆಸರು, ಪುತ್ರಸ್ಯ ಶೀಘ್ರಂ ವಿದ್ಯಾ, ಪೂರ್ಣ ವಿದ್ಯಾ ಅಂತ ಕಾಣ, ಪೂರ್ಣ ವಿದ್ಯಾ ಪ್ರಾಪ್ತಿರಸ್ತು. ವಶ್ಯಂ ವಶ್ಯಂ ಸ್ವಾಹ, ಇದನ್ನ ನೀವು 108 ಸತಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತಾಯಿ ಆಗಿರತಕ್ಕಂಥವ್ರು ಹೇಳಿ. ಟೆಲಿಪತಿ ತರ ಹೆಲ್ಪ್ ಆಗುತ್ತೆ, ವರ್ಕ್ ಆಗುತ್ತೆ. ಸಾಧ್ಯವಾದ್ರೆ ಅವ್ರಿಗೆ ಒಂದು ಪೆರಿಡಾಟ್ ಹಾಕ್ಸ್, ಏನು ಕೇಳೋದೇ ಇಲ್ಲ, ಮಾತು ಏನಾಗ್ತದೆ, ಮತ್ತೆ ಕೇಳೋದ ನನಗೆ ಏನಾಗ್ತದೆ, ಕಷ್ಟ. ಮಂತ್ರ ಟ್ರೈ ಮಾಡೋಣ ಅಷ್ಟೇ ಸಾಕು. ನಮಸ್ಕಾರ. ನಮಸ್ಕಾರ, ಹಲೋ ಹೇಳಿ. ಹಲೋ ಗುರುಜಿ, ನಮಸ್ತೆ. ಬೈಟ್ ಹೇಳಿ. ನಮಸ್ಕಾರ. ಆಯ್ತು. ಹಲೋ ಗುರುಜಿ, ನಮಸ್ತೆ. ಆಯ್ತು, ನಮಸ್ಕಾರ ಆಯ್ತು, 2 ಸತಿ ಆಯ್ತು ಗುರುಜಿ. ನಂಗೆ ಇಲ್ರಿ, ಒಟ್ ಇಲ್ರಿ, ಮನಸ್ಸು ಚಂಚಲ್ ಮನ್ಸಿಲ್ರಿ, ಒಟ್ ಓದಿದ ಒಟ್ಟು ತಲೆಗೆ ಹತ್ತಲಾಗ್ಯದ್ರಿ. ಮನಶಾಂತಿ ಇಲ್ವಾ? ಹಾ ರೀ, ಮತ್ ಇಲ್ರಿ, ಓದಿದ ಒಟ್ಟು ತಲೆಗೆ ಹತ್ತಲಾಗ್ಯದ್ರಿ. ಬರೀ ಇಲ್ರಿ, ಅವರು ಇವರು ನೆನಸ್ಕೊಂಟದ್ರಿ ಗುರುಜಿ. ನೀವಲ್ಲಿ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿದ್ರೆ ನಮಗೆ ಮನಶಾಂತಿ ಆಗುತ್ತೆ. ಹಾ ಕೇಳಿಸ್ಲತ್ತದ್ರಿ ಗುರುಜಿ. ಮೇಡಮ್, ಅಲ್ಲಿ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ, ಮನೇಲೆಲ್ಲ ಮಕ್ಕಳು ಗಲಾಟೆ ಮಾಡ್ತಾ ಇದ್ರೆ ಸ್ವಲ್ಪ ಕರೆಕ್ಟ್ ಆಗಿ ಮಾಡಿ. ಇಲ್ಲಿ ಕರೆಕ್ಟ್ ಆಗಿ ಪ್ರೋಗ್ರಾಮ್ ಬಂದಿಲ್ಲ ಅಂದ್ರೆ ಇಲ್ಲಿ ಕರೆ ಕಟ್ ಮಾಡ್ತಾರೆ. ಯಾಕಂದ್ರೆ ಇದು ಕರ್ನಾಟಕ ಆದ್ಯಂತ ಹೋಗ್ತಾ ಇರುತ್ತಲ್ವಾ, ನಾವೊಂದು ಪ್ರೋಟೋಕಾಲ್ ಫಾಲೋ ಮಾಡ್ಬೇಕಲ್ವಾ. ಸಮಾಧಾನದಿಂದ ಮಾತಾಡಿ, ಹೇಳಿ, ಏನು ಓದ್ತಾ ಇದ್ದೀರಾ? ನಾನು BA ಓದ್ತಾ ಇದ್ದೀನಿ ಗುರುಜಿ. ಆಯ್ತು, 1 to 249 ಒಂದು ಸಂಖ್ಯೆ ಹೇಳಿ. 205 ರೀ. 205. ಹಾ, 205. ಬುಧ ಇರ್ತಕ್ಕಂಥದ್ದು ಸೂರ್ಯ, ಸೂರ್ಯ 1-8, ಬುಧನ ಕಾಂಬಿನೇಷನ್, ಬುಧನ ನಕ್ಷತ್ರ 1-8 ಕಾಂಬಿನೇಷನ್. ಓಕೆ, ಸನ್ ಹೀಟ್. ಆಹಾರವನ್ನು ಸರಿಯಾಗಿ ತಗೊಳ್ಳಿ ನೀವು. ಊಟ ಮಾಡ್ತಕ್ಕಂಥದ್ದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದನ್ನ ಮಿತವಾಗಿ ಒಳ್ಳೆಯ ಆಹಾರನ ಫಸ್ಟ್ ತಗೊಳ್ಳಿ. ಅರ್ಥ ಆಯ್ತಾ? ಯಾವ್ಯಾವ ಟೈಮಲ್ಲಿ ತಿಂತೀರಾ? 3 ಟೈಮ್ ಊಟ ಮಾಡ್ತೀನಿ. ಸರಿಯಾಗಿ ತಿಂತೀರಾ 3 ಟೈಮ್? ಗುರುಜಿ ನಂಗೆ ಮಂತ್ರ ಸಜೆಷನ್ ಮಾಡ್ರಿ. ಕೊಡ್ತೀನಿ, ತಡಿಯಮ್ಮ. ನಿಮ್ಮ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಸ್ವಲ್ಪ ಇಂಪ್ಯಾರಿಟಿ ಇದೆ. ಒಂದು ಕ್ರೇವಿಂಗ್ ಅಂತ ಹೇಳ್ತೀವಿ, ಅಥವಾ ಈಗ ನಿಮ್ಗೆ ಹೆಂಗ ಹೇಳೋದು ಬಿಟ್ಟ. ಈಗ ನೀವು ಅತಿಯಾಗಿ ತಿಂತಕ್ಕಂಥದ್ದು ಕ್ರೇವಿಂಗ್, ಈ ಟೆನ್ಷನ್ ತಿಂತಾರಲ್ಲ ಸಿಕ್ಕಾಪಟ್ಟೆ, ಅದಿರುತ್ತೆ, ಅಥವಾ ಸ್ಟಾರ್ವಿಂಗ್ ಅಂತ ಎರಡರಲ್ಲಿ ಬರುತ್ತೆ. 1-8 ಕಾಂಬಿನೇಷನ್ ಇನ್ ಸನ್. ಸನ್ ಇಸ್ ದಿ ಪ್ಲಾನೆಟ್ ಫಾರ್ ಡೈಜೆಷನ್, ಸನ್ ಇಸ್ ದಿ ಪ್ಲಾನೆಟ್ ಫಾರ್ ಫುಡ್. 1 ಅದಕ್ಕೆ 8 ಅಂತಂದ್ರೆ ಎರಾಟಿಕ್ ಹೀಟಿಂಗ್ ಅಂತ ಬರ್ತಾರೆ. ಈ ತುಂಬಾ ಜನ ಎರಾಟಿಕ್ ಈಟಿಂಗ್ ಏನಕ್ಕೆ ಬರುತ್ತೆ ಅಂದ್ರೆ ಎಮೋಷನಲ್ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಬರುತ್ತೆ. ಗೋಧಿಯನ್ನು ಫಸ್ಟ್ ದಾನ ಮಾಡಿ. ಮಂತ್ರ ಕೊಡ್ತೀನಿ, ತಲೆ ಕೆಡಿಸ್ಕೊಂಡ್ಬಿಡಿ. ಗೋಧಿಯನ್ನು ದಾನ ಮಾಡಿ. ನಾಳೆ ಬೆಳಿಗ್ಗೆ ತಣ್ಣೀರ್ ಸ್ನಾನ ಮಾಡ್ಕೊಂಡಾದ್ಮೇಲೆ ದೇವರ ಮುಂದೆ 500 ಬಾರಿ ಓಂ ಹಂಸ ಹಂಸ ಹಂಸ, ಓಂ ಹಂಸ 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 500 ಟೈಮ್ಸ್ ಆದ್ಮೇಲೆ ಎದೊಳ್ಬೇಕು ನಾಳೆ ಬೆಳಿಗ್ಗೆ. ಅರ್ಥ ಆಯ್ತಾ? ಥ್ಯಾಂಕ್ ಯು ಗುರುಜಿ. ಒಂದು ಹೆಸರು ಕಾಳು ದಾನ ಮಾಡಿ. ನರ್ವಸ್ ರಿಲೇಟೆಡ್ ಸ್ವಲ್ಪ ಸಮಸ್ಯೆ ಇದೆ, ಸರ್ ಹೋಗುತ್ತೆ, ಏನು ಟೆನ್ಷನ್ ಏನಿಲ್ಲ, ತಾತ್ಕಾಲಿಕ ಟೆನ್ಷನ್. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ವಾಪಸ್ ಬರೋಣ. ನಮಸ್ತೆ ಎಲ್ಲರಿಗೂ, ಶ್ರೀ ಗುರುಭ್ಯೋ ನಮಃ. ಇದರಲ್ಲಿ ನಕ್ಷತ್ರ ನಾಡಿಲಿ ಏನೇನು ಬರುತ್ತೆ, ಏನಾಗತ್ತೆ ಅನ್ನೋದು ಎಲ್ಲಾನು ನಿಮಗೆ ಕ್ಲಾಸಲ್ಲಿ ಕ್ಲೀನಾಗಿ ತಿಳಿಸ್ಕೊಡ್ತಾರೆ. ಆಯ್ತಾ? ಅದ್ರ ಜೊತೆಗೆ ಜೀವನದಲ್ಲಿ ಒಬ್ಬ ಮನುಷ್ಯ, ಒಂದು ಜೀವ ಆಚೆ ಭೂಮಿ ಮೇಲೆ ಬದುಕಿ ಯಾವ ತರ ಬದುಕಬೇಕು, ಯಾವ ತರ ಓದ್ಬೇಕು, ಫೈನಾನ್ಷಿಯಲ್ ಏನು, ಹೆಲ್ತ್ ಕಂಡೀಷನ್ ಏನು, ಅವ್ರ ಜೀವನದಲ್ಲಿ ಏನೇನು ಬೇಕು, ಪ್ರತಿಯೊಂದು ಈ ವಿದ್ಯೆಯಿಂದ ಗೊತ್ತಾಗತ್ತೆ. ಈ ವಿದ್ಯೆ ಕಲಿಯೋದಕ್ಕೆ ಫಸ್ಟ್ ಆಫ್ ಆಲ್ ನನಗೆ ಅವಾಗ ಇಷ್ಟ ಇರಲಿಲ್ಲ, ಯಾಕಂದ್ರೆ ಆಚೆ ಕಡೆ ಕಾಂಪಿಟೇಷನ್ ಅವರು ಇರ್ತಾರೆ,
ಅಲ್ಲ, ಅವ್ರು ತುಂಬಾನೇ ನಮ್ಮ ಹತ್ರ ಲುಟ್ಟಿನೂ ಮಾಡಿ ದೋಷಗಳನ್ನ ಹಮ್ಮತ್ತಿಡ್ದವ್ರೆ ದಾಸಿ ಜನ. ಅದು ಎಲ್ಲೂ ಸೊಲ್ಯೂಷನ್ಸ್ ಸಿಕ್ಕಿಲ್ಲ. ಒನ್ ಸ್ಟಾಪ್ ಸೊಲ್ಯೂಷನ್ ಜೊತೆಗೆ ಇದಕ್ಕೇನು ಇನ್ವೆಸ್ಟ್ ಮಾಡಿರ್ತೀರಾ ಅದನ್ನು ನೀವು ಬೇರೆಯವ್ರಿಗೆ ಕನ್ಸಲ್ಟೇಷನ್ಸ್ ಮಾಡಿ ನೀವು ಒಂದು ಪಾರ್ಟ್ ಟೈಮ್ ಅರ್ನಿಂಗ್ ಆಗೂ ಇರುತ್ತೆ, ಜೊತೆಗೆ ನಿಮ್ ಲೈಫ್ ತುಂಬಾ ಚೇಂಜಸ್ ಇರುತ್ತೆ. ಫುಲ್ ಲೈಫ್ ಅಲ್ಲಿ ಒಂದ್ ಒಳ್ಳೆ ಪೇಷನ್ಸ್, ಏನ್ ಮಾಡಬೇಕು, ಯಾವ ದಾರಿಲಿ ಹೋಗ್ಬೇಕು, ಒಂದ್ ಮನ್ಸಿಗೆ ಏನ್ ಸಮಾಧಾನ ಬೇಕು, ಅದು ಡೆಫಿನೆಟ್ಲಿ ನಿಮ್ ಲೈಫ್ ಸಿಗುತ್ತೆ. ಆದ್ರೆ ಅದೆಲ್ಲದಕ್ಕಿಂತ ಇದರಲ್ಲಿ ಡೌಟ್ ಪಡೋದು ಏನು ಇಲ್ಲ. ಆ ಕಾಂಪೌಂಡರ್ಸ್ ತರ ಕಲಿಬೇಕಂದ್ರೆ ಜಸ್ಟ್ 4 ದಿವಸ ಸಾಕು. ಅದೇ 15 ದಿವಸದಲ್ಲಿ ನಿಮ್ಗೆ ಡೈಲಿ ಪ್ರತಿಯೊಂದು ಕಂಟೆಂಟ್ಸ್ ಬಗ್ಗೆ ನೀಟ್ ಆಗಿ ಕ್ಲಿಯರ್ ಕಟ್ ಆಗಿ ಹೇಳ್ಕೊಡ್ತಾರೆ, ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತಾರೆ. ಆ ತರ ಕ್ಲಾಸಸ್ ಗುರುಜಿ ಪ್ರತಿಯೊಂದು ಎಕ್ಸ್ಪ್ಲನೇಷನ್ಸ್ ಚೆನ್ನಾಗಿರುತ್ತೆ. ಹಂಗಾಗಿನೇ ನಾನು ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ದಿರ ಜ್ಯೋತಿಷನೇ ಇಂಟ್ರೆಸ್ಟ್ ಇಲ್ದಿದ್ದನು ಕಲ್ತಿ ಇವತ್ತಿಗೆ ಲೈಫ್ ತುಂಬಾ ಚೇಂಜ್ ಮಾಡ್ಕೊಂಡಿದ್ದೀನಿ. ಶಾರ್ಟ್ಲಿ ಇನ್ನ ಚೆನ್ನಾಗಿ ಚೇಂಜ್ ಆದಾಗ ಇನ್ನ ಎಲ್ಲರೂ ನೋಡ್ತೀರಾ ಗೊತ್ತಾಗುತ್ತೆ. ಬಟ್ ವೇಟಿಂಗ್ ಫಾರ್ ಮಸ್ಟ್, ಬಟ್ ನಕ್ಷತ್ರ ನೋಡಿ ವಿಲ್ ಆಲ್ವೇಸ್ ರಾಕಿಂಗ್ ಫಾರ್ ಎವರ್. ನಕ್ಷಾಡಿ ಪೀಸ್ ಫೌಂಡೇಶನ್ ಸಕ್ಸಸ್ 528. Donate rupees 528 for temple fund and know your future by well-trained and qualified team of astrologers. From Dr. Dinesh Gurji's Nakshatranadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಓಕೆ, ವೆಲ್ಕಮ್ ಬ್ಯಾಕ್. ನಾಳೆ ನಮ್ಮ 89ನೇ ಬ್ಯಾಚ್ ಶುರು ಆಗ್ತಾ ಇದೆ. 89ನೇ ಬ್ಯಾಚ್ ಅಲ್ಲಿ ನಿಮಗೆ 15 ದಿವಸ ಮಧ್ಯದಲ್ಲಿ ಬ್ರೇಕ್ಸ್ ಇರುತ್ತೆ, ಏನು ಕಂಟಿನ್ಯೂಸ್ ಆಗಿ 15 ದಿವಸ ಇರಲ್ಲ. ಏನು ಟೆನ್ಷನ್ ಮಾಡ್ಕೊಳಂಗಿಲ್ಲ, ಸಾಕಷ್ಟು ಸಮಯ ಕೊಡ್ತೀವಿ, ಕ್ಲೀನಾಗಿ ಹೇಳ್ಕೊಡ್ತೀವಿ. ಪ್ರಾಕ್ಟೀಸ್ ಮಾಡಲೇಬೇಕಲ್ವಾ, ಒಂದು ಕಾರ್ ಡ್ರೈವಿಂಗ್ ಹೋದ್ರೂ ಕೂಡ ಅಲ್ಲೂ ಪ್ರಾಕ್ಟೀಸ್ ಬೇಕು. ಎವ್ರಿಥಿಂಗ್ ರಿಕ್ವೈರ್ಸ್ ಪ್ರಾಕ್ಟೀಸ್. ಬಟ್ ಏನು ಮ್ಯಾಪ್ ಇರೋದ್ರಿಂದ ನಿಮ್ಗೇನು ಅಷ್ಟು ಕಷ್ಟ ಆಗಲ್ಲ. ಏನಕ್ಕೂ ಟೆನ್ಷನ್ ಮಾಡ್ಕೋಬೇಡಿ, ಯಾರೋ ತಲೆ ತುಂಬಿಸಿದ್ದೆಲ್ಲ ತಲೆ ಹಾಕೋಬೇಡಿ. ಯೋಗ ಬಂದಿದೆ, ನಿಮ್ಮಲ್ಲಿ ಯೋಗ್ಯತೆ ಇದೆ. ಯೋಗ ಮತ್ತು ಯೋಗ್ಯತೆ ಎರಡನ್ನೂ ಜಾಯಿನ್ ಮಾಡಿದಾಗ ಸಕ್ಸಸ್ ಗ್ಯಾರಂಟಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ. ಹಾಸನಿಂದ ಕಾಲ್ ಮಾಡ್ತಿರೋದು ರೋಹಿಣಿ ಅಂತ. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ. 28 ನವೆಂಬರ್. ನವೆಂಬರ್. ಹೇಳಿ. 97 ಟೈಮ್. ಟೈಮಿಂಗ್ ಸಂಜೆ 7 ಗಂಟೆ. ಹುಟ್ಟಿದೂರು? ಊರು ಹಾಸನ. ಮದುವೆ ಬಗ್ಗೆ ನೋಡ್ಬೇಕಾ? ಹೌದು ಗುರುಜಿ. ಮದುವೆ ನೋಡ್ತಾ ಇದಾರೆ ಮನೇಲಿ? ನೋಡ್ತಾ ಇದಾರೆ. ಅದು ಜಾತಕ ಮ್ಯಾಚ್ ಆಗ್ತಿದೆ, ಬಟ್ ಆದ್ರೂ ಲೈಕ್ ಏನು ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ. ಅದಕ್ಕೆ ಜಾತಕ ಮ್ಯಾಚ್ ಆಗ್ತಾ ಇದೆಯಾ? ಜಾತಕ ಅಂದ್ರೆ ಹುಡ್ಗ ಹುಡ್ಗಂದು ನಂದು ಜಾತಕ ಮ್ಯಾಚ್ ಆಗುತ್ತೆ. ಇನ್ನೇನು ಸೆಟ್ ಆಗುತ್ತೆ ಅನ್ನೋ ಟೈಮ್ ಅಲ್ಲಿ ಅದ್ ಯಾಕೋ ಸರಿ ಆಗ್ತಿಲ್ಲ. ಅದಕ್ಕೆ ಎಷ್ಟು ಜಾತಕಗಳ ಹತ್ರ ಆಯ್ತು? ಜಾತಕ ಒಂದ್ 2-3 ಕೇಳಿದ್ರು ಅಷ್ಟೇನೆ. ಕೆಲವುದು ರಾಶಿ ನಕ್ಷತ್ರ ಮ್ಯಾಚ್ ಆಗ್ತಿರ್ಲಿಲ್ಲ. ಈಗ ರೀಸೆಂಟ್ ಆಗಿ ಒಂದು ಜಾತಕ ಎಲ್ಲ ತೋರಿಸಿದ್ದಕ್ಕೆ ಎಲ್ಲ ಮ್ಯಾಚ್ ಆಗಿದೆ. ರಾಶಿ ಮ್ಯಾಚಿಂಗು, ನಕ್ಷತ್ರ ಮ್ಯಾಚಿಂಗು. 27 ನಕ್ಷತ್ರ ಅಷ್ಟೇ ಇರೋದು. ಏನ್ ಓದಿರೋದು? ನಾನು ಬಿ ಇಂಜಿನಿಯರಿಂಗ್ ಅಲ್ವಾ. ಬಿ ಇಲ್ಲಿ ಏನೇ ಮ್ಯಾಥಮೆಟಿಕ್ಸ್ ಅನ್ನೋ ಸೆಗ್ಮೆಂಟ್ ಅಲ್ಲಿ ಏನೇನ್ ಸಬ್ಜೆಕ್ಟ್ಸ್ ಬರುತ್ತೆ? ಬಿ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಲೈಕ್ ನಾನ್ ತಗೊಂಡಿದ್ದು ಸಿವಿಲ್, ಸೊ ಮ್ಯಾಥಮೆಟಿಕ್ಸ್ ಅಷ್ಟೇನು ಇರಲಿಲ್ಲ. ಕ್ಯಾಲ್ಕುಲೇಷನ್ ಬರಲ್ವಾ ಸಿವಿಲ್ ಅಲ್ಲೋ ಸರ್? ಸಿವಿಲ್ ಅಲ್ಲೂ ಏನೋ ಕ್ಯಾಲ್ಕುಲೇಷನ್ ಇರಲ್ವಾ? ಕ್ಯಾಲ್ಕುಲೇಷನ್ ಇರುತ್ತೆ, ಅದೇ ಡಿಸೈನ್ಸ್ ಮೇಲೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಆಂಗಲ್. ಹೌದೌದು. ಕ್ಯಾಲ್ಕುಲೇಷನ್, ಸ್ಕ್ವೇರ್ ಕ್ಯಾಲ್ಕುಲೇಷನ್, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೇಕು ಒಂದ್ಸತಿ. ಹೌದು. ಸ್ಕ್ವೇರ್ ರೂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೌದು. ಇಲ್ಲಿ 27 ನಕ್ಷತ್ರಕ್ಕೆ 27 ನಕ್ಷತ್ರ ಮ್ಯಾಚಿಂಗ್ ಅಷ್ಟೇ, ಇನ್ನೇನಿದೆ? ಹೌದು, ಅಮ್ಮನೂ ತುಂಬಾ ನ್ಯೂಮರಾಲಜಿ ಅದು ಎಲ್ಲ ಸ್ವಲ್ಪ ನೋಡಿ ನೋಡಿ ಕಲ್ತಿದ್ದಾರೆ ನಿಮ್ ಚಾನೆಲ್ ಅಲ್ಲಿ, ಮತ್ತೆ ವಿನಯ್ ಗುರುಜಿ ಇದಾರಲ್ಲ ಅವ್ರದ್ದು ಎಲ್ಲ ನೋಡಿ. ಅದ್ರ ಸೇರಿಲ್ಲ ನಮ್ ಕ್ಲಾಸ್ಗೆ. ಸೇರ್ಬೇಕು. ಅದೇ ಇದು ಇಂತ ಡೇಟ್ ಆಫ್ ಬರ್ತ್ ಎಲ್ಲ ಡೇಟ್ ಎಲ್ಲ ನೋಡಿ ಎಲ್ಲ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್. ಆಯ್ತು, 7ನೇ ಮನೇಲಿ ಶನಿ, ನೀವು ಕೊಟ್ಟಿರ್ತಕ್ಕಂತ ಸಮಯದ ಮೇಲೆ ನೋಡ್ತಾ ಇದ್ದೀನಿ. 7th ಹೌಸ್ ಸ್ಯಾಟರ್ನ್ ರೆಡ್ ಅಂತ ಮಾರ್ಕ್ ಬಂದಿದೆ.
ವೆನ್ಎವರ್ ದೇರ್ ಇಸ್ ರೆಟ್ರೋಗ್ರೇಡ್ ಅಬ್ಸ್ಟಕಲ್ ಇರ್ತಕ್ಕಂಥದ್ದು, ಅರ್ಥಾಯ್ತಾ? ಓಕೆ, ಯಾವ ಟೈಮಲ್ಲಿ ಏನಾಗುತ್ತೆ ನೋಡೋಣ, ಅದು ಕಾಂಬಿನೇಷನ್ ನೋಡೋಣ. ಸ್ಯಾಟರ್ನ್ ಇರ್ತಕ್ಕಂಥದ್ದು ಮೂನ್ ನಕ್ಷತ್ರ 257 ಸ್ವಲ್ಪ ಡಿಲೇ ಆಗುತ್ತೆ, ಬಟ್ ಆದ್ರೆ ಮದುವೆ ಜೀವನ ಸ್ವಲ್ಪ ಚೆನ್ನಾಗಿ ಸುಮಾರಾಗಿರುತ್ತೆ. 7 ಬಂದು ಲಾಸ್ಟ್ಲಿ 8-6 ಬಂದ್ಬಿಡ್ತು, 8-1-6 ವೆರಿ ಬ್ಯಾಡ್. ಓಕೆ, ಅವರೇಕಾಳು ದಾನ ಮಾಡಿ, ಅಬ್ಸ್ಟಕಲ್ಸ್ ಕ್ಲಿಯರ್ ಆಗುತ್ತೆ ಫಸ್ಟ್, ಅರ್ಥಾಯ್ತಾ? ಈ ತರ ಬರ್ತಕ್ಕಂಥ ಅಬ್ಸ್ಟಕಲ್ಸ್ ಕ್ಲಿಯರ್ ಆಗಿ ಅವರೇಕಾಳು ದಾನ ಮಾಡಿ. ಒಂದು ಎಮರಾಲ್ಡ್ ಧರಿಸಿ, ಲೈಫ್ ಲಾಂಗ್ ಧರಿಸಿ, ಮ್ಯಾರಿಡ್ ಲೈಫ್ ಚೆನ್ನಾಗಿರುತ್ತೆ. ಸೌತ್ ಆಫ್ರಿಕನ್ ಎಮರಾಲ್ಡ್ ಧರಿಸಿ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ಬರ್ತಕ್ಕಂಥ ಜೆಮ್ ಸ್ಟೋನ್ ನಾನು ಡಿಸ್ಪ್ಲೇ ಮಾಡ್ತೀನಿ, ನಿಮಗಲ್ಲ ವೀಕ್ಷಕರಿಗೆ, ನಿಮಗೂ ಸೇರಿಸಿ. ದಿ ಕ್ವಾಲಿಟಿ ಯಾವ ತರ, ಅದರಲ್ಲಿ ಥಿಕ್ನೆಸ್, ಹಾರ್ಡ್ನೆಸ್, ಟೆಕ್ನಿಕಲ್ ಮಾತಾಡ್ತೀನಿ ನಾನು, ಜೆಮ್ಸ್ ಅಲ್ಲಿ ಟೆಕ್ನಿಕಲ್ ಹೇಳ್ತೀನಿ, ಅದರೊಳಗಡೆ ಏನ್ ಇನ್ಗ್ರೀಡಿಯೆಂಟ್ಸ್ ಇರುತ್ತೆ, ಏನು ಎಷ್ಟೆಷ್ಟು ವಿಚಾರಗಳು ಒಂದು ಕಲ್ಲೊಳಗಡೆ ಏನೇನಿರುತ್ತೆ ಕಂಪ್ಲೀಟ್ ಆಗಿ. ನಮ್ಮ ಪೀರಿಯಾಡಿಕ್ ಟೇಬಲ್ ಇರ್ತಕ್ಕಂಥದ್ದೆಲ್ಲ ತಗೊಂಬಂದಲ್ಲಿ ಹಾಕ್ತೀವಿ, ಅದರೊಳಗಡೆ ಏನೇನಿದೆ, ವಾಟ್ ಡಸ್ ದಿ ಕಾಂಪೋಸಿಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಎಮರಾಲ್ಡ್ ಹ್ಯಾಸ್, ವಾಟ್ ಈಸ್ ದಿ ಕಾಂಪೋಸಿಷನ್ ಆಫ್ ರೂಬಿ ಕಂಪ್ಲೀಟ್ಲಿ ಹಾಕ್ತೀವಿ. ನಮ್ಮಲ್ಲಿ ಮಷೀನ್ ಸ್ಕ್ಯಾನ್ ಮಾಡಿ ಹಾರ್ಡ್ನೆಸ್, ಅದರದ್ದು ವೇವ್ ಲೆಂತ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಮತ್ತೆ ಅದರಲ್ಲಿರ್ತಕ್ಕಂಥ ಪರ್ಫೆಕ್ಟ್ ಕ್ಯಾರೆಕ್ಟರ್, ಮತ್ತೆ ಅದರದ್ದು ಸ್ಕ್ಯಾನಿಂಗ್ ಅಲ್ಲಿ ಬರ್ತಕ್ಕಂಥ ಏನು ಸ್ಟೋನ್ ಅಂತ ಅದನ್ನ ಕ್ಲೀನ್ ಆಗಿ ಸರ್ಟಿಫೈಡ್ ಮಾಡಿ ನಾವು ಕಳಿಸೋದು, ಎಸ್ಪೆಷಲಿ ಪ್ರೆಷಿಯಸ್ ಸ್ಟೋನ್. ಸೆಮಿ ಪ್ರೆಷಿಯಸ್ ಸ್ಟೋನ್ ನಾವು ಮಾಡಲ್ಲ, ಆ ಥರ ಸೆಮಿ ಪ್ರೆಷಿಯಸ್ಸು ಬರುತ್ತೆ, ಪ್ರೆಷಿಯಸ್ಸು ಬರುತ್ತೆ. ನಮ್ಮ ನಕ್ಷತ್ರನಾಡಿಲಿ ಜೆಮ್ ಸ್ಟೋನು ಮತ್ತೆ ರುದ್ರಾಕ್ಷಿ ಹೈಯೆಸ್ಟ್ ಸೇಲ್ ಆಗುತ್ತೆ, ಹೈಯೆಸ್ಟ್. ಇದುವರೆಗೂ ನಾವು ಕೊಟ್ಟಿರ್ತಕ್ಕಂಥದ್ದು ಯಾರು ಕೂಡ ಸರ್ ಇದು ತಗೊಂಡೋಗಿದ್ವಿ ಸರ್ ಕ್ವಾಲಿಟಿ ಇದೆಲ್ಲಿ ತಂದ್ರಿ ಅಂತ ಕೇಳಿರೋರೇ ಜಾಸ್ತಿ ಅಂತೆ, ಅರ್ಥ ಮಾಡ್ಕೊಳ್ಳಿ. ದಟ್ ಈಸ್ ದಿ ಟೈಪ್ ಆಫ್ ಕ್ವಾಲಿಟಿ, ಈಚ್ ಅಂಡ್ ಎವ್ರಿಥಿಂಗ್ ವಿಲ್ ಬಿ ಚೆಕ್ಡ್ 10 times, ಒನ್ ಟೈಮ್ ಅಲ್ಲ 10 times ಚೆಕ್ ಮಾಡ್ತೀವಿ ಒರಿಜಿನಲ್ ಅಂತ ಫಸ್ಟ್. ಯಾಕಂದ್ರೆ ಈಗಿನ ಕಾಲದಲ್ಲಿ ಜೆಮ್ ಸ್ಟೋನು ಅವೈಲೆಬಿಲಿಟಿ ಬಹಳ ಕಮ್ಮಿ ಆಗ್ತಾ ಇದೆ. ಈ ವಿಚಾರ ಎಲ್ಲರೂ ದಯವಿಟ್ಟು ಮನಸ್ಸಲ್ಲಿಟ್ಕೊಳ್ಳಿ. ನೀವು ಹೇಳ್ತಕ್ಕಂಥ ಮಾರ್ಕೆಟ್ ಹೋಗಿದ ಕಡೆ ಎಲ್ಲ ಸಣ್ಣ ಸಣ್ಣ ಅಂಗಡಿಲೆಲ್ಲ ಇಟ್ಟಿರ್ತಾರಲ್ಲ ರಾಶಿಕಲ್ಲು, 100% ಎಲ್ಲ ಹೀಟ್ ಟ್ರೀಟ್ಮೆಂಟ್, ಬ್ಯಾಂಕಾಕ್ ಸ್ಟೋನ್ಸ್, ಜೆಮ್ ಸ್ಟೋನ್ಸ್ ನ ಎಲ್ಲ ಸಣ್ಣ ಸಣ್ಣ ಅಂಗಡಿಲೆಲ್ಲ ಇಡಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕ್ರಿ. ಒಂದೊಂದು ಜೆಮ್ ಸ್ಟೋನ್ ಇಸ್ ವೆರಿ ವೆರಿ ಕಾಸ್ಟ್ಲಿ, ಎಕ್ಸ್ಪೆನ್ಸಿವ್. ಮಾರ್ಜಿನ್ಸ್ ಪಾಪ ಜ್ಯುವೆಲರಿ ಅಂಗಡಿಯವ್ರು ಕಮ್ಮಿನೇ, ಅದು ನನಗೆ ಗೊತ್ತಿದೆ, ಬಟ್ ಅದನ್ನ ಕೆಲವರು ದೊಡ್ಡ ದೊಡ್ಡ ಅಂಗಡಿಲಿ 4 times, 5 times ಕೊಡ್ತಾರೆ. ಅವರ್ ನಕ್ಷತ್ರ ನಾಡಿ ಕಾಸ್ಟ್ ಇಸ್ ವೆರಿ ವೆರಿ ಲೆಸ್, ನಮ್ದು ಕಾಸ್ಟ್ ವಿಲ್ ಬಿ 3 times ಇನ್ ಅದರ್ ಏರಿಯಾಸ್. ಯಾಕೆಂದ್ರೆ ಪ್ರೊಕ್ಯೂರ್ಮೆಂಟ್ ಬಂದ್ಬಿಟ್ಟು ಇಟ್ ಈಸ್ ಮೋರ್ ಫ್ರಮ್ ಔಟ್ಸೈಡ್, ಇಂಪೋರ್ಟೆಡೇ ಜಾಸ್ತಿ. ಒಂದು ಪರ್ಲ್ ತಗೊಳ್ಬೇಕು ಅಂದ್ರೆ ವಿ ಗೆಟ್ ಇಟ್ ಫ್ರಮ್ ಬಸ್ರಾ, ನಾಟ್ ಫ್ರಮ್ ಹಿಯರ್. ಬಸ್ರಾ ಒಂದು ಜಾಗ ಇದೆ, ಸೌದಿ ಅರೇಬಿಯಾದಲ್ಲಿ ಒಂದು ಜಾಗ ಇದೆ, ವರ್ಲ್ಡ್ಸ್ ಬೆಸ್ಟ್ ಪರ್ಲ್ ಈಸ್ ಅವೈಲಬಲ್ ಇನ್ ಬಸ್ರಾ. ಬಸ್ರಾ ಅಂತ ಒಂದು ನೋಡಿ, ಗೂಗಲ್ ಮಾಡಿ, ಸಿಗುತ್ತೆ. ಯಾಕಂದ್ರೆ ನನ್ನ ಇಂಟೆನ್ಷನ್ನು ಎಲ್ಲರೂ ಯೂಸ್ ಮಾಡ್ತಾ ಇದ್ರೆ ವರ್ಲ್ಡ್ಸ್ ಬೆಸ್ಟ್ನ ನಾವು ಇನ್ಫಾರ್ಮೇಶನ್ ಕೊಡಬೇಕು ಅಂತ. ನಿಮಗೆ ಈ ಕಲ್ಚರ್ಡ್ ಪರ್ಲ್ ಹಾಕೊಂಡ್ಬಿಡ್ತೀವಿ ನಾವು, ಈ ಹೈದರಾಬಾದ್ ಪರ್ಲ್ ಅಂತ ಹಾಕೊಳ್ತೀವಿ, ಆಮೇಲೆ ಸೌತ್ ಸೀ ಪರ್ಲ್ ಅಂತ ಹಾಕೊಂಡ್ಬಿಡ್ತೀವಿ. ಜೆಮ್ ಸ್ಟೋನ್ ಅಲ್ಲಿ ನಾನು ಕಳೆದ 11 ವರ್ಷದಿಂದ ಪ್ರತಿಯೊಂದೂ ಇನ್ವಾಲ್ವ್ ಆಗಿದ್ದೀನಿ, ಎಸ್ಪೆಷಲಿ ಅದು ನಿಮಗೆ ಪೈರೈಟ್ ಆಗಿರ್ಬೋದು, ನಿಮಗೆ ರಾಹುವಿನ ತತ್ವ, ನಿಮಗೇನಾದ್ರು ಸಮಸ್ಯೆ ಇದ್ರೆ ರಾಹು ತುಂಬಾ ಚೆನ್ನಾಗಿದ್ದು ಅಥವಾ ರಾಹು ನೆಗೆಟಿವ್ ಇದ್ರೆ, ಬೋತ್ ವರ್ಕ್ಸ್ ವಿತ್ ಎ ಪೀಕಾಕ್ ಸ್ಟೋನ್. ಪೀಕಾಕ್ ಸ್ಟೋನ್ ಅಂತ ಇದೆ, ಅಲ್ಟಿಮೇಟ್ ಆಗಿರ್ತಕ್ಕಂಥ ಸ್ಟೋನ್. ಒಂದು ಸ್ಟೋನ್ ಕಲರ್ ಚೇಂಜ್ ಮಾಡುತ್ತೆ ಟು ದಿ ಟೆಂಪರೇಚರ್ ಆಫ್ ದಿ ಎನ್ವಿರಾನ್ಮೆಂಟ್. ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಟೋನ್ ಆನ್ ದಿ ಅರ್ತ್, ಅದು ಆನ್ ದಿ ಪ್ಲಾನೆಟ್ ಅರ್ತ್. ಆ ಸ್ಟೋನ್ ಹೆಸರು ಬಂದ್ಬಿಟ್ಟು ಅಲೆಕ್ಸಾಂಡ್ರೈಟ್. ಅಲೆಕ್ಸಾಂಡ್ರೈಟ್ ಕಾಂಪೌಂಡರ್ಗೆ ಇವೆಲ್ಲ ಕೇಳಿ ಗೊತ್ತಾಗಲ್ಲ. ಒಬ್ಬ ಮನುಷ್ಯ ತಿಳ್ಕೊಂಡಿರ್ಬೇಕು ಜ್ಯೋತಿಷ್ಯ ಅಂತಂದ್ರೆ ಜ್ಯೋತಿಷ್ಯ ಪಕ್ಕ ತಿಳ್ಕೊಂಡಿರ್ಬೇಕು, ಏನ್ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಬೇಕು, ಮಾಸ್ಟರ್ ಆಗಬೇಕು, ಅರ್ಥಾಯ್ತಲ್ವಾ? ಅಲೆಕ್ಸಾಂಡರ್, ಅಲೆಕ್ಸಾಂಡ್ರೈಟ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್. ಡೈಮಂಡ್ ಗಿಮೆಂಡ್ ಎಲ್ಲ ಅದ್ರ ಮುಂದೆನೆ ಇಲ್ಲ. ನಿಮಗೆ 1 carat ಮೋರ್ ದ್ಯಾನ್ 1.5 lakhs 2 lakhs ಹತ್ರ ಆಗುತ್ತೆ. ವೆರಿ ರಿಚ್ ಪೀಪಲ್ ಹಾಕ್ತಾರೆ ಅಲೆಕ್ಸಾಂಡ್ರೈಟ್. ಕಲರ್ ಚೇಂಜ್ ಆಗುತ್ತೆ,
ಬೆಳಿಗ್ಗೆ ಒಂದ್ ಕಲರ್, ಮಧ್ಯಾಹ್ನ ಒಂದ್ ಕಲರ್, ಸಾಯಂಕಾಲ ಒಂದ್ ಕಲರ್ ತಗೊಳ್ಳೋ ಚಿಂತೆ. ಅದಕ್ಕೆ ನೀವು ಎಷ್ಟು ಪ್ಯೂರಿಟಿ ಅದು ತಗೊಂಡೋದ್ರೆ ಅರ್ತಲ್ಲಿ ಆ ಶಕ್ತಿ ಇದೆ. ಭೂಮಿಲಿ ಕೆಲವೆಲ್ಲ ಸ್ಟೋನ್ಸ್ ಅಲೆಕ್ಸಾಂಡ್ರೈಟ್ ಅಂತ ಬರುತ್ತೆ, ಆ ಶಕ್ತಿ ಇದೆ. ಟ್ಯಾನ್ಸನೈಟ್ ಮೈಂಡ್ ನ ಕೂಲಿಡುತ್ತೆ. ಲ್ಯಾಪಿಸ್ ಲಜೂಲಿ ನಮ್ಮ ದೇಹದಲ್ಲಿರ್ತಕ್ಕಂತ ಈ ಒಂದು ವಾತ ಪ್ರಕೃತಿನ ಕ್ಲಿಯರ್ ಮಾಡಿಕೊಡುತ್ತೆ. ಕಿಡ್ನಿ ಸ್ಟೋನ್ ಅಂತ ಒಂದಿದೆ, ಸ್ಟೋನ್ ಅಲ್ಲಿ ಒಂದು ಕಿಡ್ನಿ ಸ್ಟೋನ್ ಇದೆ. ಸೇಮ್ ಕಿಡ್ನಿ ಸ್ಟೋನ್ ತರನೇ ಅದು ಶೇಪು ಇರತಕ್ಕಂಥದ್ದು, ಇಟ್ಸ್ ಅವೈಲಬಲ್. ಹಾಗೆ ಬಾಕ್ಸೈಟ್ ಅಂತ ಬರುತ್ತೆ, ಬೇಕಾದ ಸ್ಟೋನ್ಸ್ ಬೇರೆ ಬೇರೆ ವಿಧ ವಿಧವಾಗಿರ್ತಕ್ಕಂಥ ಈ ಡಿಸೀಸ್. ಜೆಮ್ ಥೆರಪಿ ಅನ್ನೋದು ಒಂದು ಸಬ್ಜೆಕ್ಟ್ ಇದೆ, ದೊಡ್ಡ ಸಬ್ಜೆಕ್ಟ್. ಈ ಕಾಯಿಲೆನ ಹೋಗ್ಸಕ್ಕೆ ಜೆಮ್ ಥೆರಪಿ ಕ್ಯಾನ್ಸರ್ ಬಂದಿರೋರಿಗೆ ಬರ್ತಕ್ಕಂಥದ್ದು, ಎಸ್ಪೆಷಲಿ ಬ್ಲಡ್ ಕ್ಯಾನ್ಸರ್ ಅವರಿಗೆ ವೈಟ್ ಸಫೈರ್, ವೈಟ್ ಕೋರಲ್, ರೆಡ್ ಕೋರಲ್ ಎಲ್ಲ ನೋಡಿರ್ತಾರೆ, ಹವಳ, ಕೆಂಪು ಹವಳ, ಬಿಳಿ ಹವಳ ವಿಶೇಷವಾಗಿ. ಬಟ್ಟೆ ಬಿಸ್ನೆಸ್ ಅಲ್ಲಿ ಮಾಡ್ತಕ್ಕಂಥವ್ರಿಗೆ ಫೈರ್ ಓಪಾಲ್ ಬೆಸ್ಟ್ ಆಗಿ ವರ್ಕ್ ಮಾಡುತ್ತೆ. ಫೈರ್ ಓಪಾಲ್ ಮೋಸ್ಟ್ ಸಕ್ಸಸ್ಫುಲ್. ಫೈರ್ ಓಪಾಲ್ ಅಂದ್ರೆ ಅವ್ರ ಜಾತಕ ಫಸ್ಟ್ ಚೆನ್ನಾಗಿರ್ಬೇಕು, ಅವ್ರು ಮಾಡ್ತಕ್ಕಂಥ ಬಿಸ್ನೆಸ್ ರಿಲೇಟೆಡ್ ನಾನು ಹೇಳ್ತಾ ಇದ್ದೀನಿ. ಹಂಗಂದ ತಕ್ಷಣ ಬಟ್ಟೆ ಬಿಸ್ನೆಸ್ ಮಾಡಿದವ್ರಿಗೆಲ್ಲ ಏನು ಫೈರ್ ಓಪಲ್ ಹಾಕ್ಬಿಟ್ರೆ ಅದು ಎಸ್ಪೆಷಲಿ ಆಸ್ಟ್ರೇಲಿಯನ್ ಫೈರ್ ಓಪಲ್, ಫೈರ್ ಓಪಲ್ ಅಂತಾನೆ ಬರುತ್ತೆ. ಆತರ ಬೇಕಾದಷ್ಟು ಮನಃಶಾಂತಿ ಇರಬೇಕಾ ರೋಸ್ ಕ್ವಾಟ್ಸ್ ಯೂಸ್ ಮಾಡಿ, ನೆಮ್ಮದಿಯಾಗಿರ್ಬೇಕಾ ರೋಸ್ ಕ್ವಾಟ್ಸ್. ನಮಗೆ ಶಕ್ತಿ ಇಲ್ಲ, ನಿಶಕ್ತಿಯಾಗಿದೆ, ಕಾರ್ನೇಲಿಯನ್ ಯೂಸ್ ಮಾಡಬೇಕು. ಕಾರ್ನೇಲಿಯನ್ ನಿಶಕ್ತಿ ಜಾಸ್ತಿ, ಕಾರ್ನೇಲಿಯನ್ ವಿಲ್ ಹೆಲ್ಪ್ ಅಸ್. ಬೇಕಾದಷ್ಟಿದೆ ಆತರ. ಕಣ್ದೃಷ್ಟಿ ಹೋಗ್ಬೇಕಾ, ಕಣ್ದೃಷ್ಟಿ ಟಾರ್ಮಲೈನ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೈಯೆಸ್ಟ್ ತಗೊಳ್ತಾರೆ. ರಾ ಟಾರ್ಮಲೈನ್ ನ ನೀರಲ್ಲಿ ಇಟ್ಬಿಟ್ಟು ಆ ನೀರನ್ನ ಕುಡಿದ್ರೆ ಎಲ್ಲೋದ್ರೂ ಕೂಡ ಕಣ್ದೃಷ್ಟಿ ಆಗಲ್ಲ, ಮಠ ಮಂತ್ರ ಮಾಡಲ್ಲ, ಮತ್ತೆ ಮದ್ದು ಹಾಕಲ್ಲ. ಎಸ್ಪೆಷಲಿ ಮಂಗಳೂರು ಕಡೆಯವರೆಲ್ಲ ಮದ್ದು ಹಾಕೋರು ಅಂತ ಕೇಳ್ತಾ ಇರ್ತಾರೆ, ಕೇಳ್ಪಟ್ಟಿದ್ದೀನಿ. ರಾ ಟಾರ್ಮಲೈನ್ ಅದೆಲ್ಲ ಫೇಕೆ ಜಾಸ್ತಿ ಬರುತ್ತೆ. ಈಗ ನಾವು ಏನ್ ಹೇಳಿದ್ರು ಅಮೆಝಾನ್ ಕೂಡ ಹೋಗ್ತೀರಾ ಜನ, ಒಂದು ಸ್ವಲ್ಪ ಪ್ರಾಬ್ಲಮ್. ಎಲ್ಲವೂ ಅಮೆಝಾನ್ ಅಲ್ಲಿ ಸಿಗುತ್ತೆ, ನಮ್ಮ ಅಂಗಡಿ, ಆ ಅಂಗಡಿಲಿ ಫೇಕು ಇಟ್ಟಿರ್ತಾರೆ. ಸೆಂಟ್ರಲ್ ಆಫ್ರಿಕನ್ ಟಾರ್ಮಲೈನ್, ದಿ ಬೆಸ್ಟ್ ಟಾರ್ಮಲೈನ್, ಅದನ್ನು ಪ್ರೊಕ್ಯೂರ್ ಮಾಡ್ತೀವಿ. ಇಟ್ ಇಸ್ ನಾಟ್ ಎ ಇದು ಟಾರ್ಮಲೈನ್ 100 ರೂಪಾಯಿಂದ 200 ರೂಪಾಯಿಂದ ಸಿಗ್ತದೆ. ತುರ್ಮಲ್ಲಿ ಅಂತ ಕರೀತಾರೆ, ಆಫ್ರಿಕನ್ ತುರ್ಮಲ್ಲಿ ಅಂತಾರೆ. ಈ ಭೂಮಿ ಇದೆಯಲ್ಲ ಒಂಥರ ಯೂನಿವರ್ಸ್ ಆಫ್ ಜೆಮ್ಸ್ ಇಲ್ಲಿದೆ, ಸಿಗುತ್ತೆ ನಮಗೆ ಜೆಮ್ಸ್. ಅದಕ್ಕೆ ನಮ್ಮ ವಿಷ್ಣುವಿನ ಅಲಂಕಾರ ಪ್ರಿಯ ಅಂತ ಕರೀತಕ್ಕಂಥ ಈ ಜೆಮ್ಸ್ ಎಲ್ಲ ಹಾಕೊಳ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಅವರ್ ಅರ್ತ್, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಸೊ ಯಾರ್ದು ಮದುವೆ ನೋಡ್ತಾ ಇದ್ವಿ, ಮದುವೆ ಸೌತ್ ಆಫ್ರಿಕನ್ ಎಮರಾಲ್ಡ್ ಹಾಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು. ಈ ಒಂದು ಶ್ರೀಲಂಕನ್ ಪರ್ಲು ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ, ಸೌತ್ ಸೀ ಪರ್ಲು ಸುಮಾರಾಗಿರ್ತಕ್ಕಂಥದ್ದು. ಹೈದರಾಬಾದ್ ಪರ್ಲ್ ಹೋಯ್ತು, ರೌಂಡ್ ಪರ್ಲ್ ಯಾವಾಗ ಒಂದು ತಿಳ್ಕೊಳ್ಳಿ, ಪರ್ಲ್ ಇಸ್ ಆಕ್ಚುಲಿ ಶೇಪ್ಲೆಸ್, ರೌಂಡ್ ಇರಲ್ಲ ಪರ್ಲ್. ನೀವು ಪರ್ಲ್ ಹಾಕೊಂಡಿದ್ದೀರಾ ಅಂತಂದ್ರೆ ಅದರದ್ದು ಶೇಪೇ ತಪ್ಪಿರಬೇಕು, ಒಂಥರ ಬೇರೆ ತರ ಮೊಟ್ಟೆ ತರ ಬಂದಿರುತ್ತೆ, ಏನೋ ಒಂಥರ ಸಣ್ಣದ ಬಲ್ಜಿ ತಗೊಂಡಿರುತ್ತೆ. ದಟ್ ಈಸ್ ದಿ ಒರಿಜಿನಲ್ ಪರ್ಲ್. ಅದರಲ್ಲೂ ವಿಶೇಷವಾಗಿ ಬಸ್ರಾ ಪರ್ಲ್ ರೌಂಡ್ ಆಗಿತ್ತು ಅಂತಂದ್ರೆ ಇಟ್ ಈಸ್ ಮೋರ್ ದನ್ 1.5 ಲ್ಯಾಕ್ಸ್, ಮೋರ್ ದನ್ 1.5 ಲ್ಯಾಕ್ಸ್. ಜಸ್ಟ್ ಲೈಕ್ ನಮ್ಮ ಇದು ಅಲೆಕ್ಸಾಂಡ್ರೈಟ್ ಕಲರ್ ಚೇಂಜಿಂಗ್ ಸ್ಟೋನ್ಸ್ ಹಾಗೆ. ಮುಂದಿನ ಕರೆ ನೋಡೋಣ, ನಾಳೆ ಕ್ಲಾಸ್ ಬನ್ನಿ, ಜಾಯ್ನ್ ಆಗಿ, ನಾಳೆ ಕ್ಲಾಸ್ ಇದೆ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ. ನಾನು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಕೇಳಬೇಕಾಗಿತ್ರಿ. ಹೌದು, ಎಲ್ಲರಿಗೂ ಬೇಕೇ ಬೇಕು, ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಿದ್ದೆ ಗುರುಜಿ. ಹೇಳಿ, ನಂಬರ್ ಹೇಳಿ ಬೇಗ ಬೇಗ ಫಟಾಫಟ. ನಂಬರ್ 3 ಗುರುಜಿ. 3. ಗುರುಜಿ ಗುರುಜಿ ಮನೆ ತುಂಬಾ ಸಮಸ್ಯೆ ಇದೆ ಗುರುಜಿ, ಒಂದೇ ಅಲ್ಲ ಗುರುಜಿ. ಅದಕ್ಕೋಸ್ಕರ ನಾನು ಇದ ನಕ್ಷತ್ರ ನಾಡಿ ಕಲಿಬೇಕಂತ ಆಸೆ ಇದೆ ಗುರುಜಿ. ನಿಮ್ಮ ಹತ್ರ
ಆದ್ರೆ ಸ್ವಲ್ಪ ಸಮಸ್ಯೆ ಇದೆ ಮನೆಯಲ್ಲಿ, ಅದಕ್ಕೋಸ್ಕರ ಸಮಸ್ಯೆ ಹೋಗಕ್ಕೆ ಅದೇನು ಅರ್ಥ ಆಗಲ್ಲ ಕೆಲವರು ಮಾತಾಡೋದು. ಕಲಿತೀನಿ ಆದ್ರೂ ಸಮಸ್ಯೆ ಇದೆ ಸರ್ ಕಲಿಯಕ್ಕೆ. ಏನ್ ಮಾತ್ ಮಾತಾಡ್ತೀರಮ್ಮ, ನನಗೆ ಕಾಯಿಲೆ ಇದೆ ಡಾಕ್ಟರ್ ಹತ್ರ ಹೋಗ್ಬೇಕು, ಆದ್ರೂ ಯಾಕೋ ಡಾಕ್ಟರ್ ಹತ್ರ ಹೋಗಕ್ಕೆ ಕಾಯಿಲೆ ಜಾಸ್ತಿ ಆಗಿದೆ. ಅಲ್ಲ ಗುರುಜಿ, ಎಲ್ಲಾ ಸಮಸ್ಯೆ ಕೇಳಿಸಿ ಇಲ್ಲಿ ಪರಿಹಾರ ಮಾಡ್ಕೊಕ್ ಆಗಲ್ಲ ಗುರುಜಿ, ಅದಕ್ಕೋಸ್ಕರ ಇದಕ್ಕೆ ಒಂದ್ ಪರಿಹಾರ ತಗೋತೇನ್ರಿ ಗುರುಜಿ, ನಂತರ ಸಮಾಧಾನವಾಗಿ ಕಲಿಯಾರಿ. ನನ್ ಸಮಾಧಾನಕ್ಕೆ ನನ್ ಕಾಯಿಲೆ ಬಂದಿದೆ ಜನ ಬಂದಿಲ್ಲ ಅಂತಾನ ಸಮಾಧಾನ. ಯಾರೋ ಒಬ್ಬ ಭಿಕ್ಷುಕ ಬಂತನಂತೆ, ಟ್ರೈ ಮಾಡ್ತೇನೆ ಗುರುಜಿ. ಆ ಭಿಕ್ಷುಕ ಹೇಳ್ತಾನಂತಲ್ಲ, ಏ ನಿಮ್ ತರ ಬಂಗ್ಲೆ ಅದು ಇವತ್ತು ಬೇಡ, ನಾನು ಇನ್ನೊಂದ್ ದಿವಸ ಹೇಳ್ತೀನಿ, ಚೆನ್ನಾಗಿದೆ ಸ್ಟೋರಿ. ಸರಿ, ಪಿತ್ರಾರ್ಜಿತ ಆಸ್ತಿನ ಯಾರ್ದೋ ಎಂಟು, ಶನಿ ಶನಿ ಬಂದಿದೆ ಡಿಲೆ. ನಮ್ಮ ಮಾವನವ್ರು ತೀರ್ಕೊಂಡು 15-16 ವರ್ಷ ಆಯ್ತು. ಒಂಬತ್ತು ಒಂಬತ್ತು ಹಿರಿಯರ್ ಪಾಲ್ ಮಾಡ್ಬೇಕಿದು. ಏನ್ ಗುರುಜಿ? ಹಿರಿಯರು ಪಾಲ್ ಮಾಡ್ಬೇಕು, ಹಿರಿಯರು ಮನೆಯಲ್ಲಿರ್ತಕ್ಕಂತ ಹಿರಿಯರು ಪಾಲನ್ನು ಮಾಡಬೇಕು. ಅಲ್ಲಿ ಪಾಲ್ ಮಾಡಕ್ಕೆ 8-12 ಬಂದಿರತಕ್ಕಂಥದ್ದು ಸ್ವಲ್ಪ ಅಲ್ಲಿ ಕಸಿಮಿಸಿ ಆಗ್ತಾ ಇದೆ. ಈಗ ಎಷ್ಟು ಜನಕ್ಕೆ ಪಾಲ್ ಆಗ್ಬೇಕು? ನೀವು ಒಬ್ಬರಿಗೆ ಬರ್ಬೇಕಾ, ಇನ್ಯಾರಿಗೂ ಇಲ್ವಾ? ಇಬ್ಬರ ಅಕ್ಕಂದ್ರೆ ಇಬ್ಬರ ದಾರಿ ಗುರುಜಿ, ನಮ್ಮ ಮನೆಯವರಿಗೆ ಇವರು ಅಣ್ಣ ತಮ್ಮ ಇಬ್ಬರ ದಾರಿ. ಒಟ್ಟು ನಾಲ್ಕು? ಹಾ, ನಾಲ್ಕು ಜನ ರೀ. ಆದ್ರೆ ಅವ್ರ ಹೆಣ್ಮಕ್ಳಿಗೆ ಪಾಲ್ ಹೆಂಗ್ ಕೊಡೋದ್ರಿ ಗುರುಜಿ? ಅವ್ರಿಗೆಲ್ಲ ಗಡ ಮೇಲೆ ಚಲೋ ಇದ್ದಿದ್ದಿಲ್ರಿ ಗುರುಜಿ ಅವ್ರು ಮೊದ್ಲ, ಮತ್ತ ಎಲ್ಲ ತವ್ರ ಮನೆಯವ್ರ ಅಪ್ಪ ಅಮ್ಮ ಎಲ್ಲ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಟ್ರಿ. ದುಡ್ಡಿನ ರೂಪವಾಗಿ ಮುಗಿಸೋಣ ಅಂತ ನಮ್ಮ ಮನೆಯವ್ರದ್ದು ವಿಚಾರ ಇದೆ ಗುರುಜಿ. ಇದು ಹಿರಿಯರು ಸ್ವಲ್ಪ ಕುತ್ಕೊಂಡು ಮಾತಾಡಿದ್ರೆ ಬಗೆಹರಿಯುತ್ತೆ. ಬಗೆಹರಿಯುತ್ತೆ. ದೊಡ್ಡವ್ರು ಯಾರಾದ್ರೂ ಇರ್ಬೇಕು, ದೊಡ್ಡಪ್ಪನ ಚಿಕ್ಕಪ್ಪನೋ ಯಾರು ಇರ್ತಾರಲ್ಲ, ಅವ್ರ ಮುಖಾಂತರ ಮಾಡಿದ್ರೆ ಎಲ್ಲರೂ ಕೇಳ್ತಾರೆ. ಪ್ರಶ್ನಾಶಾಸ್ತ್ರದಲ್ಲಿ ಬಂದಿದೆ. ಈಗೋ ಪ್ಲಸ್ 9th ಹೌಸ್ ಹಿರಿಯರು ಬಂದಾಗ ಕ್ಲಿಯರ್ ಆಗುತ್ತಿದೆ. ಇದೇನು ಅಂತದೇನು ಪ್ರಾಬ್ಲಮ್ ಇಲ್ಲಪ್ಪ ನನ್ಗೆ ಗೊತ್ತಿರಂಗೆ. ಅದು ಸರಿಯಾಗಿ ಪಾಲ್ ಆಗ್ಬೇಕಾ? ಸರಿಯಾದ ಪಾಲ್ ಅಂತಂದ್ರೆ ಒಂದ್ ಸ್ಕೇಲ್ ತಗೊಂಡು ಕ್ಲೀನ್ ಆಗಿ ಒಂದ್ ಇಂಚು ಬಿಡ್ಬೇಡಿ, ಅರ್ಥ ಆಯ್ತಾ? ಸರಿಯಾಗಿ ಪಾಲ್ ಆಗ್ಬೇಕು ಅಂದ್ರೆ ಒಂದ್ ಇರುವೆ ಹೋಗೋ ಗ್ಯಾಪ್ ಬಿಡ್ಬೇಡಿ, ಆಯ್ತಾ? ಸರಿಯಾಗಿ ಪಾಲ್ ಆಗುತ್ತೆ. ಅಲ್ಲ ಗುರುಜಿ, ಇವ್ರು ಖುಷಿ ಖುಷಿ ಆಗಿ ಕೊಡ್ತಾರಲ್ಲ ಗುರುಜಿ, ಅಷ್ಟೇ ತಗೊಂಡು ತೃಪ್ತಿಯಾಗಿ ಇರ್ಬೇಕಲ್ಲ ಹೆಣ್ಮಕ್ಳು ಗುರುಜಿ. ಆಯ್ತು, ಶುಕ್ರದಶ 9-10-2-7 ಶುಕ್ರದಶದಲ್ಲಿ ಚಂದ್ರ, ಚಂದ್ರ ಬಂದು 5-9-5-5 ಸಿಗಲ್ಲ. ಮಂಗಳ 9-10-11, ಮಂಗಳ ಆದ್ಮೇಲೆ ರಾಹು 11-6-11 ಬರ್ತಾ ಇದೆ. ರಾಹುನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ 2024ಕ್ಕೆಲ್ಲ ಕ್ಲಿಯರ್ ಆಗುತ್ತೆ. 2024ರಿಂದ 2027ಕ್ಕೆ ಇವೆಲ್ಲ ಬಗೆಹರಿಯುತ್ತೆ. ಆ 2 ವರ್ಷದಲ್ಲಿ ಬಂದು ಮಾತಾಡಿ ಮುಗಿಸ್ಕೊಂಡು ಎಲ್ಲ ಆಗುತ್ತೆ. ಇದರಿಂದ ಜಯ ಹೊಂದಬೇಕು ಅಂತಂದ್ರೆ ನಿಮಗೆ ಮೊಟ್ಟ ಮೊದಲದಾಗಿ 11-6-11-9-10 ಒಂದು 5 ಮುಖದ ರುದ್ರಾಕ್ಷಿ ಹಾಕಿ, ಅರ್ಥ ಆಯ್ತಾ? 5 ಮುಖದ ರುದ್ರಾಕ್ಷಿ ಹಾಕಿ ಒಂದು ಸ್ಟಾರ್ ರೂಬಿ ಧರಿಸಿ, ಆ ಒಂದು ವಾದದಲ್ಲಿ ಜಯ ಆಗ್ತಕ್ಕಂಥದ್ದು. ಓಕೆ, ಆಯ್ತು, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಬಂತು. ಸೊ ನಾಳೆ ಬನ್ನಿ, ಯಾರ್ಯಾರು ಬಂದಿದ್ದಾರೋ ವೆಲ್ಕಮ್, ಎಲ್ಲರಿಗೂ ಸ್ವಾಗತ. 89ನೇ ಬ್ಯಾಚಿನ ಹೊಸ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಶುಭಾಶಯಗಳು, ಸ್ವಾಗತ, ಸುಸ್ವಾಗತ. ಇನ್ನು ನಾಳೆ ಯಾರಾದರೂ ರಿಜಿಟ್ ಮಾಡ್ಕೊಳ್ಳೋರು ಅವ್ರಿಗೂ ಸುಸ್ವಾಗತ. ಬೇಗ ಬನ್ನಿ, ಜಾಯ್ನ್ ಆಗಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಏನು ಟೆನ್ಷನ್ ಮಾಡ್ಕೋಬೇಡಿ, ಏನಿದೇನು ರಾಕೆಟ್ ಸೈನ್ಸ್ ಅಲ್ಲ, ಬಟ್ ಸೈನ್ಸ್ ರಾಕೆಟ್ ಇಲ್ಲ. ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಮೊದಲನೇದಾಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ, ವಾಣಿಶಂಕರ್ ಅಂತ. ಇವತ್ತು ಅವರಿಂದ ವಿದ್ಯೆಯನ್ನ ಕಲಿತು, ಎಲ್ಲರ ವಿದ್ಯೆನೂ ಕಲಿತು, ಇವತ್ತು ಅವ್ರು ನಮ್ಗೆ ಅವಾರ್ಡು ಅದು ಎಲ್ಲ ಕೊಟ್ಟರು, ಸರ್ಟಿಫಿಕೇಟ್ ಎಲ್ಲ ತಗೊಂಡ್ವಿ. ತುಂಬಾ ಖುಷಿ ಆಯ್ತು. ಇಂಥ ವಿದ್ಯೆ ಹೇಳಿಕೊಟ್ಟ ನಮ್ಮ ದಿನೇಶ್ ಗುರುಜಿ ಹೃದಯಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಹಾಗೆ ಎಲ್ಲರೂ ಇದನ್ನ ಕಲ್ತೀನಿ, ಯಾಕೆ ಅಂತಂದ್ರೆ ಪ್ರತಿಯೊಂದು ತೊಂದರೆಗಳಾಗ್ಲಿ, ಯಾವಾಗ ತೊಂದರೆ ಆಗುತ್ತೆ, ಯಾವಾಗ ನಮ್ಗೆ ವಿದ್ಯೆ ನಮ್ಗೆ ಕೂಡ ಬರುತ್ತೆ, ಯಾರ ಮನೇಲಿ ಮಕ್ಕಳು ಹೇಗೆ ಓದ್ತಾರೆ, ಮತ್ತೆ ಅವರ ಕೆಲ್ಸದಲ್ಲಿ ಏನಾರ ತೊಂದರೆ ಇದೆಯಾ, ಅಥವಾ ಕೆಲಸ ಯಾವಾಗ ಸಿಗುತ್ತೆ, ಮತ್ತೆ ಅಪಘಾತಗಳಾಗೋದು ಇರ್ಬೋದು, ಇಲ್ಲ ಬೇರೆ ಏನಾದರೂ ಗಂಡ ಹೆಂಡತಿ ಜಗಳ ಇರ್ಬೋದು, ಆ ಥರ ಏನೇ ತೊಂದರೆಗಳಿದ್ರು ಅದಕ್ಕೆಲ್ಲ ಸುಲಭ ರೀತಿಯಲ್ಲಿ ಅವರು ನಮಗೆ ಯಾವ ಥರ ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾರೆ. ಹಾಗಾಗಿ ಯಾರು ಹೆದರ್ಬೇಕಾಗಿಲ್ಲ,
ಯಾವುದೇ ತರ ವಿಷಯದಲ್ಲಿ ಈಗ ಮಕ್ಕಳು ಅದಲ್ಲ ಅಂತ ತಂದೆ ತಾಯಿಗಳು ತುಂಬಾ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆಲ್ಲ ಪರಿಹಾರ ಎಲ್ಲ ನಮ್ಮ ಗುರುಜಿ ಅವರು ಹೇಳ್ಕೊಟ್ಟಿದ್ದಾರೆ. ಸೊ ಈ ತರ ವಿದ್ಯೆ ಎಲ್ಲ ಕಲ್ತಿರೋ ನಾವು ಧನ್ಯರು ಹೇಳ್ಬೇಕು ಅಂತಂದ್ರೆ ಇಂಥ ಗುರುಜಿನ ದೇವರು ಈ ಲೋಕಕ್ಕೆ ಕಳಿಸಿದ್ದಾರೆ. ಸೊ ಅದನ್ನ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಸೊ ಎಲ್ಲಾರು ಕಲೀರಿ, ಕಲಿಯುವಂತ ವಿದ್ಯೆ, ಒಳ್ಳೆ ಯೋಗ ಇದೆ, ಒಳ್ಳೆ ಯಾವ್ಯಾವ ಯೋಗ ಇದೆ, ಆ ಯೋಗದಿಂದ ಏನೇನಾಗುತ್ತೆ, ದಶಾಭುಕ್ತಿ ಹೇಗಿರುತ್ತೆ, ಆ ಟೈಮಲ್ಲಿ ಏನೇನ್ ನಡೆಯುತ್ತೆ ಅಂತ ಅನ್ನೋದು ಎಲ್ಲ ಹೇಳ್ಕೊಡ್ತಾರೆ ಗುರುಜಿಯವರು. ಸೊ ಎಲ್ಲರೂ ಪ್ರತಿಯೊಂದೊಂದು ಮನೇಲೂ ಕಲೀರಿ, ನಿಮ್ಮ ತೊಂದರೆಗಳು ಏನಿದೆ ನೀವು ಪರಿಹಾರ ಮಾಡ್ಕೋಬಹುದು. ಥ್ಯಾಂಕ್ ಯು ಗುರುಜಿ. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಡಾಕ್ಟರ್ ದಿನೇಶ್ ಗುರುಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611555 ಅಥವಾ 9844416555.